ರಾಜ, ಇವತ್ ರಾತ್ರಿ ನೀ ನನ್ನ ಜೊತೆ ಬರಬೇಕು. ನನ್ ಕೈಲಾಗೋಲ್ಲ. ಯಾಕಾಗಲ್ಲ? ಯಾಕೆಂದ್ರೆ ನನ್ ಕೈಲಿ ಬರೋಕಾಗಲ್ಲ. ಆಗಲ್ಲ ಅಂದ್ರೆ ಬಿಟ್ಬಿಡ್ತೀನ? ನನಗಿಷ್ಟ ಇಲ್ಲ ಅಷ್ಟೇ. ನೋಡಿಲಿ, ಇವತ್ ರಾತ್ರಿ 9 ಗಂಟೆಗೆ ನೀ ನನ್ ಜೊತೆಲಿ ಬರ್ಲೇಬೇಕು. ಅದು ಬಹಳ ಮುಖ್ಯ. ನೋ ಸೆಕೆಂಡ್ ವರ್ಡ್ ಪ್ಲೀಸ್. ನಾಪ್ಕ ಮಾಡ್ಕೊಳ್ಳಿ, ನಾನ್ ಮೊದ್ಲೇ ಒಂದ್ಸಲ ನಿಮ್ ಹತ್ರ ಹೇಳಿದ್ದೆ, ರಾತ್ರಿ ಹೊತ್ತು ನಿಮ್ ಜೊತೆ ಆಚೆ ಎಲ್ಲೂ ಬರೋಲ್ಲ ಅಂತ. ನೀವು ಹೋಗ್ಲಿ ಬಿಡು ಅಂತ ಒಪ್ಕೊಂಡಿದ್ರಿ. ಇಂಪಾಸಿಬಲ್, ನಾನು ಹಾಗೆ ಹೇಳಲೇ ಇಲ್ಲ. ಅಯ್ಯಯ್ಯೋ, ಏನ್ ಅನ್ಯಾಯ, ಸರಿಯಾಗಿ ಜ್ಞಾಪಿಸ್ಕೊಳ್ಳಿ. ನನಗೆ ಜ್ಞಾಪಿಸ್ಕೊಳ್ಳೋಕು ಇಷ್ಟ ಇಲ್ಲ, ನಿನ್ ಜೊತೆ ಫೋನಲ್ಲಿ ವಾದ ಮಾಡೋಕ್ಕೂ ಇಷ್ಟ ಇಲ್ಲ. ರಾತ್ರಿ 9 ಗಂಟೆಗೆ ಕರೆಕ್ಟ್ ಆಗಿ ನಾನು ಅಲ್ಲಿಗೆ ಬರ್ತೀನಿ, ನೀನ್ ರೆಡಿ ಆಗಿರ್ಬೇಕು. ಇಲ್ಲೋಡಿ ಪ್ಲೀಸ್, ಇದೊಂದು ಮಾತು. ಎಷ್ಟ್ ಸಲ ಕಾಲಿಂಗ್ ಬಿಲ್ ಮಾಡೋ ನೀವು ಬರ್ಲಿಲ್ಲ. ನನ್ನ ಹತ್ರ ಏನೋ ಡೂಪ್ಲಿಕೇಟ್ ಕೀ ಇತ್ತು, ಸರಿ ಇಲ್ದ ನಾನು ಎಲ್ಲಿಗೆ ಹೋಗಬೇಕಾಯ್ತು? ನಿನಗೆ ಏನಾಯ್ತೋ ಏನೋ ಅಂತ ಕಿರ್ಚಿಕೊಂಡೆ. ತಗೊಳ್ಳಿ ನಿಮ್ ಸೂಟ್. ವೇರ್ ಇಸ್ ಮೈ ಡಿಯರ್ ಸನ್ ಮರಿ ಹುಲಿ? ಉತ್ತಮನ್ ಮನೇಲಿದ್ದಾನೆ. ಓಹೋ, ಅಮ್ಮನವ್ರ ಕೋಪ ಬಂದಿದ್ಯಾ? ನಮ್ ಜೊತೆ ಮಾತಾಡೋದಿಲ್ವೋ? ಟೂ ಬಿಟ್ಟಿದ್ದೀರಾ? ಓಕೆ, ಐ ಆಮ್ ಸಾರಿ. ಚಿನ್ನದಂತ ಹೆಂಡತಿ ಇಷ್ಟೊಂದು ಜಿಪ್ಣಿ ಆಗ್ಬಾರ್ದು ಕಣೆ. ತಪ್ಪಾಯ್ತು. ಓ ಸಾರಿ ಸಾರಿ, ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತು. ಬೆಳಿಗ್ಗೆ ಫೋನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ತರ ನನ್ನ ಮೇಲೆ ಜಬರ್ದಸ್ತ್ ಮಾಡ್ಬೇಕಾಗಿತ್ತು. ಓಹೋ, ಮಹಾರಾಣಿ ಅವ್ರ ಕೋಪಕ್ಕಿದ ಕಾರಣ. ನೋಡು, ನೀನ್ ನನಗೆ ಮೊದ್ಲೇ ಪಾರ್ಟಿಗೆ ಬರಲ್ಲ ಅಂತ ಹೇಳಿದಲ್ಲ, ಅದಕ್ಕೋಸ್ಕರ ನನ್ ಕೋಪ ಬಂದಿತ್ತು. ನಿನ್ನ ಪಾರ್ಟಿ ಕರ್ಕೊಂಡು ಹೋಗ್ಲೇಬೇಕಾಗಿತ್ತು. ನೋಡು, ಈಗೆಲ್ಲ ಸರಿ ತಾನೆ? ಸಮಾಧಾನ ತಾನೆ? ಎಲ್ಲಿ ಮಹಾರಾಣಿ ಅವ್ರು ಸ್ವಲ್ಪ ನಗಿ. ದಾನ ಮಗ, ಎಲ್ಲಿಗೆ ಹೋಗಿದ್ರಿ? ಇನ್ನೊಂದು ಅತ್ತಿಮ್ ಶಾಲೆ ಇದ್ ಬರ್ಬೇಕಾಗಿತ್ತು. ಸರಿ, ಅಲ್ಲೇನಾಯ್ತು? ಆಯ ಸುಮ್ನೇರ ಮಗನೆ, ನಾನು ನಿನ್ ನಿಜವಾದ ನೆನೆ ತಂದು ಕೊಟ್ಬಿಡ್ತೀನಿ. ಓಹೋ ಬಲೆ, ನನ್ನ ಮಗನೆ ನನ್ ತಲೆಗೆ ಒಳದಿ ನಿನ್ ತಲೆಗೆ ಒಳದ್ ಬಿಡ್ತಲ್ಲಪ್ಪ. ಲೇ ಸರು, ನೋಡ್ದ ನನ್ನ ಮಗ ಎಂತ ಬುದ್ಧಿವಂತ ಅಂತ. ನೀನು ಇದೆಯಾ ಒಳ್ಳೆ ಅಂತ ಚಂದು, ನಿನಗೆ ನಾನು ಆಟದ ಹುಚ್ಚುಕುಪ್ಪು ರೈಲ್ ತಂದು ಕೊಟ್ಬಿಡ್ತೀನಿ. ಚಂದು, ನಿಮ್ ಡ್ಯಾಡಿ ತರ ರೈಲಿಗೆ ಕಂಬಿನೇ ಬೇಕಾಗಿಲ್ಲ ಕಣು, ಹಾಗೇನೆ ಓಡಿಸ್ತಾರೆ. ಮಗ ನೋಡಿದ್ರ, ನಿಮ್ ಎರಡನೇ ಮಗನ ಬಂದ್ಬಿಟ್ಟ. ಓಹೋ, ಹಲೋ ಮಾರಿ ಅಂತ ಕಣ್ ಸಣ್ಣ ಅವರು. ದೇವ್ರು ನಿನ್ಗೆ ಇಷ್ಟುದ್ದ ನಾಲ್ಗೆ ಕೊಟ್ರು, ಅರ್ಟೆ ಹೊಡೆಯಕ್ ಅವಕಾಶ ಕೊಡ್ಲಿಲ್ಲ. ಸರಿ ಬಂದ್ಬಿಡ್ತಪ್ಪ ಈ ಮೋಲ ಆಕಾಶವಾಣಿ. ಸರ್, ನೀವ್ ಹಾಕಿದ್ರೆ ಮಾತಾಡ್ತಾರೋ, ನಾನು ಹೋಗಿ ಡ್ರೆಸ್ ಮಾಡ್ಕೊಂಡ್ ಬರ್ತೀನಿ. ಬಾರಿ ಚಂದು ಬಂಗಾರಿ. ಏನ್ರಿ ಮುತ್ತಮ್ಮ, ಅದನ್ನ ಸ್ವಲ್ಪ ಕಟ್ಟಾಕ್ರೆ. ಎಟ್ಟಾಮಿ ಬೈಲಿ. ಅಯ್ಯೋ 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 ಅಯ್ಯೋ, ಸರೋಜಮ್ಮ ನಿಮ್ ನಾಯಿನ್ ಕಂಡ್ರೆ ನನಗೆ ಬಹಳ ಹೆದರಿಕೆ ಕಣ್ರಿ. ಕಟ್ಟಾಕ್ರಿ, ನಾನ್ ಬರೋವಾಗ್ಲಾದ್ರೂ ಕಟ್ಟಾಕ್ರಿ. ನೀವೇನು ಹೆದರ್ಕೋಬೇಡಿ ಮುತ್ತಮ್ಮ, ನಮ್ ನಾಯಿಗೆ ನಿಮ್ಮನ್ ಕಂಡ್ರೆ ತುಂಬಾ ಪ್ರೀತಿ, ಲವ್. ಹೌದಾ? ನಿಜವಾಗ್ಲು
ನಿಮ್ ನಾಯಿ ನನ್ನ ಪ್ರೀತಿಸ್ತಾ ಇದೆಯಾ? ಅದಕ್ಕೆ ರೀ ಅದು ಹಾಗೋಡೋದು. ಅಪ್ಪ, ಕೊನೆಗೆ ನನ್ನ ಪ್ರೀತಿಸೋಕೆ ಒಂದು ನಾಯಾದ್ರೂ ಸಿಕ್ತು. ಅದ್ ಸರಿ, ಬಂದ್ ವಿಷಯ ಬಂದ್ರಿ. ಅಂದ ಹಾಗೆ ಆ 12ನೇ ನಂಬರ್ ಫ್ಲಾಟ್ನಲ್ಲಿ ಇರ್ಲಿಲ್ವಾ ಆ ಹಲ್ಮಿಡಿಕಕ್ಕೆ ರಂಗ? ನಾನ್ ನಿಮ್ಗೆ ಹೇಳಿದ್ದೀನಲ್ಲ, ಅವ್ರ ಮಗಳು ಅದೇರಿ ಆ ತ್ರಿಪುರ ಸುಂದರಿ. ಯಾವನೋ ಒಬ್ಬ ದಿವಸ ಲೈಟ್ ಕಂಬದ ಕೆಳಗಡೆ ಬಂದು ನಿಂತ್ಕೊಂತಿದ್ದ. ಇವಳು ಅವ್ನ್ ನೋಡಿ ಏನೇನೋ ಸನ್ನೆ ಮಾಡ್ತಿದ್ಲು. ಇವತ್ತು ಅವಳ ಮನೆ ಬಿಟ್ಟೇ ಹೊಟ್ಟಾಗ್ಬಿಟ್ಟಿದ್ದಾಳೆ. ರೀ, ಅವರಿವ್ರ ವಿಷಯ ನಮ್ಗ್ಯಾಕೆ? ಹೌದಪ್ಪ, ನಮ್ಗ್ಯಾಕೆ ನಮ್ಗ್ಯಾಕೆ? ನಿಮ್ಗೆ ಈ ವಿಷಯ ಗೊತ್ತಾ? ಆ 8ನೇ ನಂಬರ್ ಫ್ಲಾಟ್ನಲ್ಲಿ ಇರ್ಲಿಲ್ವಾ ಸುಲೋಚನಾ, ಅವಳ ಕಣ್ಣು ಎಷ್ಟು ದಪ್ಪ ಊದ್ಕೊಂಡ್ಬಿಟ್ಟಿದೆ ನೋಡಿದಿರಾ? ನಾನ್ ನೋಡಿಲ್ಲ. ಅವಳ ಗಂಡ ರಾತ್ರಿ ಚೆನ್ನಾಗಿ ಗುಂಡಾಕೊಂಡು ಬಂದು ಚಪ್ಪಲಿನಲ್ಲಿ ಹೊಡೆದ. ಏನ್ರಿ, ರಾತ್ರಿ ಎಲ್ಲ ನಿದ್ದೆ ಮಾಡಿದೆ ಅವ್ರನ್ನೇ ನೋಡ್ತಾ ಇದ್ರಾ? ಕೇಳ್ರಿ, ಹೇಗ್ ಹೊಡೆದ ಅಂದ್ರೆ ಅದನ್ನ ಹೇಳೋಕೆ ಸಾಧ್ಯ ಇಲ್ಲ. ಈ ಮುತ್ತಮ್ಮ, ನಾನ್ ಆಗ್ಲಿ ಹೇಳಲಿಲ್ಲ ಅವ್ರ ಇವ್ರ ಮನೆ ವಿಷಯ ನಮ್ಗೆ ಯಾಕೆ ಅಂತ? ಅಲ್ರಿ, ನೀವು ಬೇರೆ ಏನ್ ಕೆಲ್ಸನೂ ಇಲ್ವಾ? ಸರೋಜಮ್ಮ, ಹೊರಗಡೆ ಹೋಗ್ತಿದ್ದೀರಾ? ಎಲ್ಲಿಗೆ? ಪಾರ್ಟಿಗೆ. ಪಾರ್ಟಿಗೆ? ಎಂತ ಪಾರ್ಟಿ ರೀ, ಎಂತ ಪಾರ್ಟಿ ರೀ? ನಮ್ ಹಸ್ಬೆಂಡ್ ಆಫೀಸ್ನವರು ಪಾರ್ಟಿ ಇಟ್ಕೊಂಡಿದ್ದಾರೆ. ನಮ್ ಹಸ್ಬೆಂಡ್ ನನ್ನ ಯಾವ ಪಾರ್ಟಿಗೂ ಕರ್ಕೊಂಡು ಹೋಗೋದೇ ಇಲ್ಲ. ಕಲ್ಯಾಣ ಪಾರ್ಟಿನಲ್ಲಿ ನೀವು ಹೋಗ್ಬಿಟ್ಟಾಗ್ತೀರಾ? ನಾನೇನ್ ಅನ್ಕೊಂಡಿದ್ದೀರಾ ನೀವು? ಆಗಲ್ಲ ಸರೋಜಮ್ಮ, ಈ ಪಾರ್ಟಿನಲ್ಲೆಲ್ಲ ಏನ್ ಮಾಡ್ತಾರೆ ಅಂತ ನನಗ್ ಗೊತ್ತೇ ಇಲ್ಲ. ನಮ್ ಯಜಮಾನ್ರು ಯಾವಾಗ್ಲೂ ಆ ಕಾಂಗ್ರೆಸ್ ಪಾರ್ಟಿ ಕರ್ಕೊಂಡು ಹೋಗ್ತಾರೆ, ಅದಕ್ಕೆ ಕೇಳಿದೆ. ಒಳ್ಳೆ ಟೈಮ್ಗೆ ಬಂದಿದ್ದೀರಾ, ನಮ್ಗೊಂದು ಉಪಕಾರ ಮಾಡ್ಕೊಡ್ತೀರಾ? ಉಪಕಾರನಾ? ನನ್ನಿಂದನಾ? ಹೇಳ್ರಿ. ನಾನು ಸರ್ ಹೊರಗಡೆ ಹೋಗ್ತಾ ಇದೀವಿ, ನಾವ್ ಬರತಕ್ಕ ಸ್ವಲ್ಪ ನಮ್ ಟಾಮಿ ನೋಡಿ. ಓ ಚಂದು, ಜುಲೈ ಚಂದು, ನಾವು ಚಿಕ್ಕಪುಕ್ಕ ಚಿಕ್ಕಪುಕ್ಕ ರೈಲ್ ತರಕ್ ಹೋಗ್ತಾ ಇದೀವಿ. ಆನೆ ಅದು ತಂದ್ಬಿಡ್ತೀವಿ. ನೀನ್ ಹೋಗ್ ಮಲಿಕ್ ಹೋಗಪ್ಪ. ಗುಡ್ ನೈಟ್ ಮಮ್ಮಿ. ಗುಡ್ ನೈಟ್. ಗುಡ್ ನೈಟ್ ಚಂದು. ಗುಡ್ ನೈಟ್ ಡ್ಯಾಡಿ. ಏನಾಯ್ತು ಅಂತ ಹಿಂಗ್ ಬೆಳೆ ನುತ್ಕೊಂಡು ಕೂತ್ಕೊಂಡಿದ್ಯಾ? ಸರು, ನಾವ್ ಹೋಗ್ತಾ ಇರೋದು ಪಾರ್ಟಿಗೆ, ಅಲ್ಲಿ ನಿಮ್ ಕೆನ್ನೆ ಗಲ್ಲನ ಸ್ವಲ್ಪ ಅರಳದಕ್ ಬಿಡು, ನಗು ನಗ್ತಾ ಇರು. ಏನ್ ನಗೋದು, ದಿನ ಇದೇ ಗೋಳು, ನಗು ನಗು ನಗು. ಓ ಬೇಕಾದಷ್ಟು ಬೇಕಾದಷ್ಟು. ಸರು, ನಿಜವಾಗ್ಲೂ ನನಗೂ ಇಂಥ ಪಾರ್ಟಿಗೆಲ್ಲ ಹೋಗ್ಬೇಕು ಅಂದ್ರೆ ಆಸೆ ಇಲ್ಲ. ಹೋಗದೆ ಇದ್ರೆ ಬಾಸ್ ಕೋಪ ಮಾಡ್ಕೋತಾರೆ. ಹೋಗ್ಬೇಕು ಅಂದ್ರೆ ನೀನ್ ಮಗ ಊದಿಸ್ಕೊಂಡು ನನ್ನ ಜೊತೆಲಿ ಬರ್ತೀಯಾ ನೋಡು ಡಾರ್ಲಿಂಗ್. ತೆಗಿರಿ ಕೈನ. ನೋಡು, ಇವತ್ತಿನ ಪ್ರಪಂಚದಲ್ಲಿ ಮುಂದುವರಿಬೇಕು ಅನ್ನೋ ಆಸೆ ಇದ್ರೆ ಇಂಥದ್ದೆಲ್ಲ ಮಾಡ್ಬೇಕು. ಹೌದು ಹೌದು, ನೋಡಿ ಮಾಡೋ ಕೆಲ್ಸದಲ್ಲಿ ನಿಯತ್ತಿದ್ದು ಕಷ್ಟಪಟ್ಟು ದುಡಿಯೋರ್ ಮುಂದಕ್ಕೆ ಬರ್ತಾರೋ ಇಲ್ಲ ಪಾರ್ಟಿ ಪಾರ್ಟಿ ಅಂತ ಕುಡಿದು ಕುಣಿಯೋರ್ ಮುಂದಕ್ಕೆ ಬರ್ತಾರೋ ನೀವೇ ಹೇಳಿ. ಕಷ್ಟಪಟ್ಟು ಕೆಲಸ ಮಾಡೋದೇ ನಂಬ್ಕೊಂಡು ಕೂತಿದ್ರೆ ನಾನು ಈ ಕಂಪನಿಲಿ ಹೀಗೆ ಇರಬೇಕಾಗತ್ತೆ. ಈಗ ದಿನ ಪಾರ್ಟಿ ಪಾರ್ಟಿ ಅಂತ ಹೋಗ್ತಿದ್ದೀರಲ್ಲ, ಏನಾಗಿದೆ ನಿಮ್ಗೆ ಲಾಭ? ನೀನೊಂದು ಪೆದ್ದ ಕಣೆ. ನೋಡು, ಇವತ್ತಿನ ದಿನ ಪ್ರಪಂಚ ನಡೀತಾ ಇರೋದೇ ಇಂಥ ಪಾರ್ಟಿಗಳಿಂದ. ಅಲ್ಲಿ ಹೋದ್ರೆ ಬದುಕಕ್ಕೆ ಭರವಸೆ ಸಿಗುತ್ತೆ, ದೊಡ್ಡ ದೊಡ್ಡ ಮನುಷ್ಯರು ಬರ್ತಾರೆ, ಅವ್ರ ಪರಿಚಯ ಆಗುತ್ತೆ, ಕುಡಿತಾ ಕುಣಿತಾ ಕೆಲಸ ಎಲ್ಲ ಕುದುರುತ್ತೆ ಕಣೆ. ಯಾರೋ ಆತನ ಕೊಲೆ ಮಾಡಕ್ ಪ್ರಯತ್ನ ಪಡ್ತಿದ್ದ, ನನ್ನ ನೋಡಿ ಹೆದರ್ಕೊಂಡು ಓಡೋದ. ಆತನ ತುಂಬಾ ಗಾಯ ಆಗಿದೆ,
ನೀವೇನಾದ್ರು ಹೆಲ್ಪ್ ಮಾಡೋದಾದ್ರೆ ಅವನ್ ಕರ್ಕೊಂಡೋಗಿ. ಇಲ್ಲಿ ಬಿದ್ದಿರೋನು ನಿಮ್ ಸ್ನೇಹಿತನೋ ಇಲ್ಲ ಸಂಬಂಧಿನೋ? ಸ್ನೇಹಿತನೋ ಅಲ್ಲ ಸಂಬಂಧನೋ ಅಲ್ಲ, ಅಷ್ಟು ಹಾಲ್ ಹ್ಯೂಮನ್ ಕಟ್ಟಿಸಿ. ಮತ್ ನಿಮ್ಗೆ ಯಾಕ್ರಿ ನಾಳೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಅಂತ ಸುತ್ತಬೇಕಾಗತ್ತೆ? ಸುಮ್ನೆ ಮನೆಗೆ ಹೋಗಿ. ಡ್ರೈವರ್ ಅಡಿಯಪ್ಪ. ಇದೆಲ್ಲ ನಮ್ಗೆ ಯಾಕೆ? ನಾನು ಹೋಗೋಣ ನಡೀರಿ. ಈಗ ಸಾಯ್ತಾರ ಮನುಷ್ಯನ ಬಿಟ್ಟು ಹೋಗುದು ಮನುಷ್ಯತ್ವ ಅಲ್ಲ ಸರ್. ಅವನ ಆಸ್ಪತ್ರೆ ಕರ್ಕೊಂಡು ಸೇರಿಸ್ಬಿಟ್ಟು ಅವನ. ಮೊದ್ಲು ರ್ಯಾಶ್ ಡ್ರೈವಿಂಗ್ ಮಾಡಿ ಆ ಬಡವನ ಮೇಲೆ ಗಾಡಿ ಬಿಟ್ಟು ಅದೇ ವರ್ಷನ ನಮ್ಮ ಮೇಲೆ ಇರ್ತಿದ್ದೀರಾ? ಅಡ್ಮಿಟ್ ಮಾಡ್ಕೊಳ್ಳಿ, ಅಡ್ಮಿಟ್ ಮಾಡ್ಕೊಳ್ಳಿ ಬೇಗ ಅಂತ. ರೇ ಮಿಸ್ಟರ್, ನಾ ದೇವರಾಜಸ್ ರೋಡ್ ಅಲ್ಲಿ ಕಾರ್ ಬರ್ತಿದ್ದೆ. ಈ ಮನುಷ್ಯನಿಗೆ ಯಾವನ ಒಬ್ಬ ಚಾಕೊಂಡು ತಿವಿತಿದ್ದ. ನನ್ನ ಕಾರ್ ನೋಡ್ದ, ಅವ್ನು ನೋಡೋದ, ಗಾಯ ಆಗಿ ರಕ್ತ ಸುರಿತಾ ಇತ್ತು. ಅವನ್ನ ಕಾರ್ ಅಲ್ಲಿ ಹಾಕೊಂಡ್ ಬಂದಿದ್ದೇನೆ. ನಿಮ್ದು ಒಳ್ಳೆ ವಾರ್ತೆ. ವಾಟ್ ಈಸ್ ದಟ್? ರಂಗಿ ಮನೆ ದಾಟ್. ನೀವ್ ಯಾಕ್ರಿ ತಂದ್ರಿ? ಪೊಲೀಸ್ ರಿಪೋರ್ಟ್ ಮಾಡ್ಬೇಕಾಗಿತ್ತು. ಅಲ್ಲಿ ಪೊಲೀಸ್ನವ್ರು ಯಾರು ಇರ್ಲಿಲ್ಲ. ಒಳ್ಳೆ ವಾರ್ತೆ. ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ಬೇಕಾಗಿತ್ತು. ರೀ ಮಿಸ್ಟರ್, ಅಲ್ಲಿ ಪಬ್ಲಿಕ್ ಫೋನ್ ಯಾವ್ದು ಇರ್ಲಿಲ್ಲ. ಒಳ್ಳೆ ವಾರ್ತೆ. ಪೊಲೀಸ್ ಸ್ಟೇಷನ್ ಯಾಕೆ ಹೋಗ್ಲಿಲ್ಲ? ಪೊಲೀಸ್ ಸ್ಟೇಷನ್ ಹೋಗಕ್ ನನಗೆ ಟೈಮ್ ಇರಲ್ಲ, ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದೆ. ಒಳ್ಳೆ ವಾರ್ತೆ. ಸ್ವಲ್ಪ ತಡ್ರಿ. ನೋ ಪಾಂಡು, ಆ ಸ್ಟ್ರೆಚರ್ ತಗೊಂಡಾಗ ಅದನ್ನ ನಿಲ್ಲಿಸ್ಕೊಳಪ್ಪ. ನಾನೊಬ್ಬೇ ಕೂತ್ಕೊಳ್ಳೋ ಭಯ ಆಗ್ತದೆ. ಸ್ವಲ್ಪ ಬೇಗ ಅಡ್ಮಿಟ್ ಮಾಡ್ಕೊಳ್ಳಿ, ನಾನು ಅರ್ಜೆಂಟ್ ಆಗಿ ಎಲ್ಲ ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು? ಪಾರ್ಟಿಗೆ ಹೋಗ್ಬೇಕು. ಅದಕ್ಕೆ ನಾನೇನ್ರಿ ಮಾಡ್ಲಿ? ಅಡ್ಮಿಟ್ ಮಾಡ್ಕೊಳ್ಳಕ್ಕೆ ಟೈಮ್ ಹಿಡಿಯತ್ತೆ. ಒಳ್ಳೆ ವರ್ಷ ಆಯ್ತಲ್ಲ, ಫೋನ್ ಮಾಡಿದೀನಿ, ಪೊಲೀಸ್ನವ್ರು ಬರ್ತಾರೆ. ನಿಮ್ ವರ್ಷ ಸರಿ ಅಂತ ಆದ್ರೆ ಆಮೇಲೆ ಎಲ್ಲಿ ಬೇಕಾದ್ರೂ ಹೋಗಿ. ಅಂದ್ರೆ ಪೊಲೀಸ್ನವ್ರು ಬರತಕ್ಕ ಇಲ್ಲಿ ಕಾದಿರ್ಬೇಕಾ? ಕಾಯ್ಕೊಂಡಿರ್ಬೇಕಪ್ಪ. ಪೊಲೀಸ್ನವ್ರು ಯಾವಾಗ ಬರೋದು? ಒಳ್ಳೆ ವರ್ಷ ಬರೋವರೆಗೂ ಇರ್ರಿ ನೀವು. ಮರ್ಯಾದಿಂದ ಮಾತಾಡಕ್ಕೂ ಬರಲ್ಲ ನಿಮಗೆ. ಹಲೋ
ಏನಯ್ಯ ಅರ್ಜೆಂಟ್ ಆಗಿ ಇಷ್ಟೊತ್ತ ಬನ್ನಿ ಅಂತ ಫೋನ್ ಮಾಡಿದ್ದೆ. ಬನ್ನಿ ಬನ್ನಿ ಪೊಲೀಸ್ ಸ್ವಾಮಿ ಕೂತ್ಕೊಳ್ಳಿ. ಈ ದೊಡ್ಡ ಮನುಷ್ಯರು ಎಲ್ಲ ಕೊಲೆ ಅಂತ ಹೇಳ್ತಿದ್ದಾರೆ ಕೇಳಿ. ನೀವು ಪರ್ಮಿಷನ್ ಕೊಟ್ರೆ ಹೆಣನ ಪೇಷಂಟ್ನ ಅಡ್ಮಿಟ್ ಮಾಡ್ಕೊತೀನಿ. ಸರಿ ಹಾಗೆ ಮಾಡಿ. ಶ್ರೀ ಕಾನ್ಸ್ಟೇಬಲ್, ಸ್ವಲ್ಪ ಬೇಗ ನನ್ನ ಸ್ಟೇಟ್ಮೆಂಟ್ ಎಲ್ಲ ಬರ್ಕೊಳ್ಳಿ, ನಾ ಎಲ್ಲ ಅರ್ಜೆಂಟ್ ಆಗಿ ಹೋಗ್ಬೇಕು. ಬಂದೆ ಅಪ್ಪ ಭಗವಂತ, ಹಾಗೆಲ್ಲ ಆತರ ಪಡಬಾರ್ದ್ರಿ, ವೈಟ್ ಮಾಡಿ. ಏನ್ ಸಮಾಚಾರ? ಆ ಕೊಲೆ ಆಗ್ತದ ಮಾಲ್ನ ಇಲ್ಲಿ ತಂದು ಹಾಕಿರೋದು ನೀವೇನು? ಮಾಲಲ್ಲ ರೀ, ಮನುಷ್ಯ. ಸರಿ, ಎಲ್ಲಿಂದ ತಂದ್ರಿ? ದೇವರಾಜರಸ್ ರೋಡಿಂದ. ಆಗ ಸುಮಾರು ಇಷ್ಟೊತ್ತಾಗಿರ್ಬೋದು, 8:30 ಆಗಿತ್ತು. ಕೊಲೆ ಆಗ್ತಿದ್ದಾಗ ನೀವೇನ್ ಮಾಡ್ತಿದ್ರಿ? ನಾವು ಕಾರ್ ಹೋಗ್ತಾ ಇದ್ವಿ. ಕಾರ್ನಲ್ಲ, ಯಾವ ಕಡೆ, ಎಲ್ಗೆ ಹೋಗ್ತಿದ್ರಿ? ಪಾರ್ಟಿಗೆ ಹೋಗ್ತಿದ್ವಿ. ಪಾರ್ಟಿ? ಯಾವ ಪಾರ್ಟಿ, ಎಂಥ ಪಾರ್ಟಿ? ನಮ್ ಕಂಪನಿ ಪಾರ್ಟಿಗೆ. ಕೊಲೆ ಆಗ್ತಿದ್ದಾಗ ನೀವೇನ್ ಬಿಡ್ಸೋದಕ್ಕೆ ಪ್ರಯತ್ನನೇ ಪಡ್ಲಿಲ್ವೋ? ನಮ್ಮನ್ನ ನೋಡಿ ಅವನು ಓಡೋದ. ಒಂದ್ ವೇಳೆ ಆ ಕೊಲೆಗಾರ ಸಿಕ್ಕಿದ್ರೆ ಅವನ್ ಮತ್ತೆ ಗುರ್ತಿರಿಯಾಗುತ್ತೋ? ಕ್ಷಮಿಸಿ, ನಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ನ ಕೈಗೆ ಕೋಳ ಹಾಕಿ ಜೈಲಿಗೆ ಕಳಿಸ್ಬಿಡಿ. ಆದ್ರೆ ನಿಮ್ ನಿಧಾನದಿಂದ ಯಾರ್ದೋ ಕೈಯಿಂದ ಗಾಯದ ಮನುಷ್ಯ ನಿಮ್ ಕೈಲಿ ಪ್ರಾಣ ಬಿಡ್ತಾನೆ. ಯಾಕೆ ಕೃಷ್ಣಾ, ಇದು ಆಸ್ಪತ್ರೆ, ನೀವ್ ಹಾಗೆ ಬಡ್ಕೊಂಡ್ರೆ ರೋಗಿಗಳು ಡಿಸ್ಟರ್ಬ್ ಆಗದನ್ರಿ. ನೋಡ್ರಿ ಮಿಸ್ಟರ್, ಆ ಕೊಲೆ ಆಗಿತ್ತಲ್ಲ, ಆ ಮನುಷ್ಯನ ಮೇಲೆ ಒಡವೆ ವಸ್ತ್ರ ಹಣ ಏನಾದ್ರೂ ಇತ್ತು? ಏನಂದ್ರೆ? ಮೈ ಗಾಡ್, ನೀವ್ ಬೇಕಾದ್ರೆ ನಾನು ಚೆಕಪ್ ಮಾಡ್ಬೋದು. ಅವಶ್ಯಕತೆ ಇಲ್ಲ ರೀ, ಸುಮ್ನೆ ಕೇಳಿದೆ. ನೋಡಿ ನಿಮ್ ಅಡ್ರೆಸ್, ವಿಳಾಸ ಎಲ್ಲ ಕೊಟ್ಟು ಹೋಗಿ. ತಗೊಳ್ಳಿ ನನ್ ಕಾರ್ಡ್. ನೋಡ್ರಿ ನಾವು ಕರೆದಾಗ ಸ್ಟೇಷನ್ ಅಟೆಂಡ್ ಆಗ ಗೊತ್ತಾ? ಧಾರಾಳವಾಗಿ ಆಗ್ಬೋದು. ನಾವಿನ್ನು ಹೋಗ್ಬೋದಾ? ಹೋಗಬಹುದು. ನಡಿ ಸರ್. ಮನುಷ್ಯ ಕೊಯ್ದಾರೆ ಜನ, ಈ ಕಾಯವಾಗಿರೋ ಮನುಷ್ಯನ್ ಬಿಟ್ಟು ಹೋಗೋದು ಕೇರ್ಲೆಸ್. ನರ್ಸ್, ನರ್ಸ್. ಇರು ಸ್ವಲ್ಪ, ಒಂದ್ ಪೆಗ್ ಹಾಕಿ ಹೇಳ್ತೀನಿ. ಬರ್ಬೇಕಾದ್ರೆ ರಸ್ತೆಲಿ ಒಬ್ಬ ಮನುಷ್ಯನ ಆಸ್ಪತ್ರೆಗೆ ಸಾಗಿಸ್ಬೇಕಾಗ ಬಂತು. ಯಾಕಯ್ಯ, ಬರೋ ಅರ್ಜೆಂಟ್ ಅಲ್ಲಿ ಯಾರ ಮೇಲೆ ಅದ್ರ ಕಾರ್ ಬಿಡ್ಬಿಡ್ಯಾ? ನೋನೋನೋ, ಯಾವನೋ ಒಬ್ಬ ಕರ್ಣೆ ಇಲ್ದಿರ ಪೊಲೀಸ್ ನನ್ ಕೆಲ್ಸ ಸಿಗಾಕೊಂಡ್ಬಿಟ್ಟೆ. ಅವನ್ ನನಗೆ ಅರ್ಧ ಅರ್ಧ ಅರ್ಧ. ಓ ಮೈ ಗಾಡ್, ದೇವರಾಜ ಅರಸ ರಸ್ತೆಲಿ ಬರ್ತಾ ಇದ್ದೆ. ರಸ್ತೆ ಮಧ್ಯದಲ್ಲಿ ಒಬ್ಬ ಮನುಷ್ಯ ಇನ್ನೊಬ್ಬನ ಚಾಕು ತಿವಿತಿದ್ದ. ನನ್ ನೋಡ್ದ, ಓಡ್ ಹೋದ. ಓ, ರಕ್ತ ಸುರಿತಿದ್ದವನ್ನ ನೀನ್ ಆಸ್ಪತ್ರೆ ಕರ್ಕೊಂಡು ಹೋದ್ಯಾ? ಹೌದೌದು, ಬೇರೆ ಏನ್ ಮಾಡ್ಲಿ, ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸ್ಬಿಟ್ಟು ಬಂದೆ. ಇಷ್ಟು ದಯಾನಂದ್, ಅದಕ್ಕೋಸ್ಕರ ನೀವು ಮರಗಬೇಕಾಗಿಲ್ಲ. ಒಳ್ಳೆ ಕೆಲಸ ಮಾಡೋರಿಗೆ ಒಳ್ಳೆ ಫಲನೇ ಸಿಕ್ಕುತ್ತೆ, ಆದ್ರೆ ಇಟ್ ವಿಲ್ ಟೇಕ್ ಟೈಮ್. ದಯಾನಂದ್, ಕಮಾನ್, ವಿಲ್ ಎಂಜಾಯ್ ದಿ ಪಾರ್ಟಿ. ಕಮಾನ್ ಸರ್, ವಿ ವಿಲ್ ಎಂಜಾಯ್ ದಿ ಪಾರ್ಟಿ.
ಕುಣಿಯಲು ಸಂಗೀತ ಬೇಕು, ಜೊತೆ ಕುಣಿಯಲು ಸಂಗಾತಿ ಬೇಕು. ಮೈ ಮರೆಯಲು ಸಂತೋಷ ಬೇಕು, ಒಡನಾಟದ ಉಲ್ಲಾಸ ಬೇಕು. ಮನಸ್ಸುಗಳ ಮಿಲನದಲ್ಲಿ ಹೊಸ ವೇಗ ತುಂಬಿರಲಿ. ಸ್ನೇಹಕ್ಕೆ ಒಂದೇ ಮಾತು, ಹೃದಯ ಕಂಡು ಆಟ ಮಾತು, ಈ ಮೌನ ಇನ್ನೂ ಏತಕ್ಕೆ. ಮೈ ಡಿಯರ್ ಹಸ್ಬೆಂಡ್, ನಾನು ಮನೆಯಲ್ಲಿ ಹಾಡ್ತಾ ಕುಣಿದ್ರೆ ಅದು ಹುಚ್ಚು. ನೀವು ಆ ಪಾರ್ಟಿನಲ್ಲಿ ಆ ಹುಡುಗಿನ ಒಪ್ಪಿಕೊಂಡು ಸೊಂಟದ ಮೇಲೊಂದು ಕೈ, ಭುಜದ ಮೇಲೊಂದು ಕೈ ಹಾಕೊಂಡು ಹಾಡ್ತಾ ಆಡ್ತಾ ಕುಣಿದ್ರೆ ಅದು ಮರ್ಯಾದೆ ಅಲ್ಲ. ನೋಡು ಡಾರ್ಲಿಂಗ್, ಅದು ಪಾರ್ಟಿ ಮ್ಯಾನರ್ಸ್ ಅಂತಾರೆ. ನನಗ್ ಗೊತ್ತು ನೋಡು. ಅಂತ ಸಂದರ್ಭದಲ್ಲಿ ಯಾವ್ದಾದ್ರು ಹುಡುಗಿ ಬಂದು ನನ್ನ ಜೊತೆ ಡ್ಯಾನ್ಸ್ ಮಾಡು ಬಾ ಅಂತ ಕರೆದ್ರೆ ನಾನು ಹೋಗ್ತಾ ಇದ್ರೆ ಅದಕ್ಕೆ ಅಸಭ್ಯತೆ ಅಂತಾರೆ. ಅವಾಗ ನಾನು ಹೋಗ್ತಾ ಇದ್ರೆ ಜನ ನನಗೆ ಮರ್ಯಾದೆ ಗೊತ್ತಿಲ್ಲ ಅಂತ ಅಣಕಿಸ್ಕೋತಾರೆ. ಅದಕ್ಕೋಸ್ಕರ ಸ್ವಲ್ಪ ಅಷ್ಟೇ, ಇನ್ನೇನು ಇಲ್ಲ. ಕಾಲೆತ್ಕೊಂಡು ಕುಣಿಯೋದು, ಕಣ್ಣು ಹೊಡಿಯೋದು, ಬೆಳಗ್ತಾ ಬೆಳಗ್ತಾ ಬಚ್ಚಿಟ್ಕೊಂಡು ಕುಲುಕ್ತಾ ಕುಲುಕ್ತಾ ಕಣ್ಣು ಮುಚ್ಚಾಲೆ ಆಡೋದ್ನ ಮರ್ಯಾದೆ ಸಭ್ಯತೆ ಅಂತಾರಲ್ಲ. ಚಿನ್ನ ಅಂತ ಪಾಟಿಲ್ ಹುಡುಗಿ ಜೊತೆ ಮಾಡಿದ್ದು ಬರೀ ಡ್ಯಾನ್ಸ್ ಡ್ಯಾನ್ಸ್. ಅವಳು ಸೊಂಟ ಇಟ್ಕೊಂಡು ಒಂದೆರಡು ಲೈನ್ ಹಾಡ್ದೆ, ಅದಕ್ಕಿಂತ ಒಂದ್ ಹೆಜ್ಜೆ ಮುಂದೆ ಇಟ್ಟಿದ್ರೆ ನೀನನ್ನ ತರಾಟೆ ತಗೊಳ್ಳೋದ್ನೆ ಅಲ್ವಾ. ಕಮಾನ್ ಕಮಾನ್, ನನ್ ಸರು ಲಡ್ಡು ರಾತ್ರಿ 10 ಗಂಟೆ ತನಕ ಅಲ್ಲೊಬ್ರು ಕೈಕಾಲ್ ಹಿಡ್ಕೊಂಡು ಕುಣಿದಾಡೋದು, ಮನೆಗ್ ಬಂದು ಮಂಚ ಏರಿದ ತಕ್ಷಣ ಹೆಂಚಿನ ಪಕ್ಕದ ಬಾ ಅಂತ ಕರೆಯೋದು. ನಾನೇ ನಿಮ್ ಕೈಗೊಂಬೆ ಅನ್ಕೊಂಡ್ರ? ನಾನು ಹಾಗೆ ಹೇಳದ್ನ ನಿನಗೆ? ನೋಡು, ನಿನ್ ಈ ತಲಾಟೆ ಎಲ್ಲ ನನ್ನ ಹತ್ರ ಇಟ್ಕೊಬೇಡ. ಏನ್ರಿ ನನ್ನೇ ಜೋರ್ ಮಾಡ್ತಿದ್ದೀರಾ? ನಾನು ನಿಮ್ ಸಹಧರ್ಮಿಣಿ. ನೀ ನನ್ನ ಹೆಂಡತಿ ಆಗಿದ್ದು ನನ್ನ ಮೇಲೇನೆ ಸಹಧರ್ಮಿಣಿ ಅಂತ ರೂಪ ಹಾಕ್ತೀನಿ? ನೋಡು, ಇನ್ನು ಒಂದು ಕ್ಷಣ ಇಲ್ಲಿರ್ಬೇಡ. ನಾನ್ ಯಾಕೆ ಹೋಗ್ಲಿ? ನೀವೇ ಹೋಗಿ. ನಾನು ಹೋಗಕ್ಕೆ, ಈ ರೂಮ್ ನಂದು, ಈ ಮನೆ ನಂದು, ಈ ಮನೆ ಯಜಮಾನ ನಾನು, ಈ ಮನೆ ಯಜಮಾನಿ ನಾನು. ಯಜಮಾನಿ? ಸರಿ, ನೀನೊಬ್ಬಳೇ ಮಂಚಿತ್ತಮ್ಮ ಬಿಕ್ಕೊಂಡು ಉರುಳಾಡು. ಏನೋ ನಾನು ಹೆಂಡತಿ ಅಂತ ಸುಮ್ಮನಾದ್ರೆ ಮೆರಿತಾಳೆ,
ಮೇರಿ ಮೇರಿ ಅದೆಷ್ಟು ದಿವಸ ಮೆರಿತೀಯ ನೋಡ್. ಬೆಕ್ಕು ಮುನಿಸ್ಕೊಂಡು ಹಿತ್ಲಿಗೆ ಹೋದ್ರೆ ಮತ್ತೆ ಮುನಿಸ್ಕೊಂಡೆ ಮನೆಗೆ ಬರುತ್ತಾ? ಹೋಗ್ರಿ ಹೋಗ್ರಿ. ಪಾಟಿಲ್ ಸ್ವಲ್ಪ ಕುಡಿದೆ, ಅವಳ ಜೊತೆ ಸ್ವಲ್ಪ ಕುಣಿದೆ, ಅದನ್ನೇ ದೊಡ್ಡ ಮಹಾಪಾಪ ಅನ್ಕೊಂಡ್ಬಿಟ್ಟಿದ್ದಾಳೆ. ಏನ್ ಇವ್ಳು ಇಲ್ಲದೆ ಬದುಕಕ್ ಸಾಧ್ಯ ಇಲ್ಲ ಅನ್ಕೊಂಡ್ಬಿಟ್ಟಿದ್ದಾಳೆ. ಇವಾಗಲೇ ಇವ್ರ ಪಕ್ಕದಲ್ಲಿ ಇಲ್ದೆ ಹೋದ್ರೆ ನನಗೆ ನಿದ್ದೆನೆ ಬರಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ಆಚೆ ಕಡೆ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡ್ಕೊಂಬರೋ ನಾನು, ಮನೆ ಇವಳ್ದಂತೆ ಇವಳ್ದು. ಇವರಪ್ಪ ಕೊಟ್ಟು ಕಳ್ಸಿದ್ದ ಕಂಟನ್ನ ಮನೇಲಿ ಚಾಕ್ರಿ ಮಾಡೋಳು ನಾನು, ಇವ್ರ ಮಗುನ ಹೊರೋದು ಹೇರೋದು ನಾನು, ಮನೆ ಇವ್ರದಂತೆ ಇವ್ರದು. ಸಾರಿ ಬೋಬು ಅಂತ ಬಡ್ಕೋತೀಯ? ನಾನು ಮುಕ್ಕಣ್ಣ. ನಾನು ಬೊಗಳು ಬೇಡ್ವೋ? ಯಾಕಿಷ್ಟು ಬೇಜಾರು ಮುಕ್ಕಣ್ಣ? ನಿನ್ ಹೆಂಡತಿ ಮುಂಗೋಪಿನ? ಮುಂಗೋಪನ? ಈ ಮುಕ್ಕಣ್ಣನ ಹೆಂಡತಿಗೆ ಮೂಗಿಲ್ ತುದಿಲ್ ಮಾತ್ರ ಕೋಪ ಅಲ್ಲ ಅಮ್ಮಣ್ಣಿ, ಅವಳು ಜಡೆ ತುದಿನೂ ಕೋಪಾನೆ. ಅವಳು ಹೋಲಿಕೆ ಅಂದ್ರೆ ಒಂದೇ ಒಂದು ಚಂಡಿ ಚಾಮುಂಡಿ ಮಹಿಷಾಸುರ ಮರ್ತಿನಿ. ಬೊಗಳು ಬೇಡ್ವೋ? ಬೊಗಳು ಬೇಡ್ವೋ ಸ್ವಾಮಿ? ಹೆಚ್ಚಿಗೆ ಬೊಗಳಿದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ನನ್ನ ಮಾತು ಕೇಳು. ಏನಿವತ್ತು ಹಾಲು ತುಂಬಾ ನೀರು? ಬರ್ತಾ ಬರ್ತಾ ನೀನ್ ಹಾಲಿಗೆ ನೀರ್ ಸೇರಿಸೋದ್ ಬಿಟ್ಟು ನೀರಿಗೆ ಹಾಲು ಸೇರಿಸ್ತಾ ಇದೀಯ. ಮಳೆಗಾಲ ಅಲ್ವೇ ಅಮ್ಮಣ್ಣಿ? ಅಯ್ಯೋ ದೇವ್ರೆ, ಮಳೆಗಾಲ ಅಂತ ಹಾಲಿಗೆ ಇಷ್ಟೊಂದು ನೀರು ಹುಯ್ಯೋದಾ? ಎಮ್ಮೆಗೆ ನೀರು ಅಂದ್ರೆ ಬಹಳ ಆಸೆ ಅಲ್ವೇ ಅಮ್ಮಣ್ಣಿ? ಆಚೆ ಮಳೆಯಲ್ಲಿ ಚೆನ್ನಾಗಿ ನೆನೆಯುತ್ತೆ, ಬೆನ್ಮೇಲೆ ಬಿದ್ದ ನೀರು ಸೀದ ಕೆಚ್ಚಿನಿಗೆ ಇಳಿಯುತ್ತೆ. ಎಮ್ಮೆನೂ ದೇವರೇ ಮಾಡಿದ್ದು, ಮಳೆನೂ ದೇವರೇ ಮಾಡಿದ್ದು, ಇದ್ರಾಗ ನಂದೇನ್ ತೆಪ್ಪು? ಹೌದಪ್ಪ, ನನಗೆ ಗೊತ್ತೇ ಇರ್ಲಿಲ್ಲ. ಏ ಮುಕ್ಕಣ್ಣ, ಬರ್ತಾ ಬರ್ತಾ ನೀನ್ ತುಂಬಾ ಮಾತು ಕಲ್ತು ಬಿಟ್ಟೆ. ನಾಳೆಯಿಂದ ಒಳ್ಳೆ ಹಾಲು ತರಬೇಕು. ನಾಳೆ ಅಪ್ಪ ಹಾಲು ತರ್ತೀನಿ. ಹಾಲಮ್ಮ ಹಾಲು. ಮಾರ್ನಿಂಗ್ ಡ್ಯಾಡಿ. ಓಹ್ ಗುಡ್ ಮಾರ್ನಿಂಗ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನು ಪ್ರೀತಿ ಮಗ ಅಲ್ಲ ಹುಬ್ಬಲ್ ನನ್ ಮಗನೇ, ನನ್ ಮುದ್ದು ನನ್ ಮುದ್ದು ನನ್ ವಾಸನೆ ಅದ್ಯಾಗೋ? ಓಹೋ ಐ ಆಮ್ ಸಾರಿ ಸರ್,
ಒಂದ್ ಕೆಲಸ ಮಾಡ್ತೀರಾ, ಈಗ ನೀವು ನನ್ ಕೆನೆಗೆ ಒಂದ್ ಮುತ್ ಕೊಟ್ಬಿಡಿ, ಲೆಕ್ಕಾಚಾರ ಎಲ್ಲ ಸರಿ ಹೋಗುತ್ತೆ. ಯಾಕೆ ಬೇಡ, ಯಾಕೆ ಕೊಡಲ್ಲ? ಮುಖ ತಕ್ಕೊಂಡ ಮಾತಾಡಲ್ಲ. ಓಹೋ ಸಾರಿ ಸರ್, ನಾವು ತಮ್ಮ ಜೊತೆಲಿ ಮಾತಾಡಲ್ಲ. ತಾವು ಸ್ವಲ್ಪ ಇಳಿತೀರಾ? ಗುಡ್ ಮಾರ್ನಿಂಗ್ ಸರ್. ಓಹೋ ಜೂಲಿ ಬಂತು, ಕಾಫಿ ಬಂತು, ಜೂಲಿ ಬಂತು, ಕಾಫಿ ಬಂತು. ನಿನ್ಗೇನ ಗೊತ್ತು, ಬೆಳಗ್ಗೆ ಹಲ್ಲು ಜಕ್ ಮುಂಚೆ ಕಾಫಿ ಕುಡಿದ್ರೆ ಹಲ್ಲು ಗಟ್ಟಿ ಆಗೋದು. ನಿಮ್ ಅಮ್ಮನಿಗೆ ಎದುರಿಸೋದಕ್ಕೆ ನಾಲ್ಗೆ ಹಾಕಕ್ ಬರೋದು. ಹಲ್ಲು ಜೊತೆ ಕಾಫಿ ಕುಡಿದು ಏನೇ ಇದು, ಗುಂಡಿ ಸರಿ ಇಲ್ಲ ಅಂದ್ರೆ ಅದನ್ನೇ ಒಂದು ನೆಪ ಮಾಡ್ಕೊಂಡು ಸೂಚಿಲ ಚುತ್ತಾ ಇದೆಯಲ್ಲ. ನಿನಗೆ ನನಗೇನಾದ್ರೂ ಚಿತ್ರ ಹಿಂಸೆ ಕೊಡ್ಬೇಕು ಅನ್ನೋ ಆಸೆ ಇದ್ರೆ ನಗನಗ್ತಾ ಕೊಡು, ನಗನಗತಾನೇ ಕೊಡು, ಬೇಗ ಬೇಗ ಕೊಡು. ರಾಯರಿಗೆ ಹಲ್ಲುದ್ದೇನೆ ಕಾಫಿ ಕುಡಿದ್ರೆ ಹಲ್ಲಿಗೆ ಶಕ್ತಿ ಬರುತ್ತೆ, ಹೆಂಕಿನ ಹೆದರ್ಸೋಕೆ ನಾಳೆಗೆ ತಾಕತ್ ಬರುತ್ತೆ ಅಲ್ಲ. ಏನಂದ್ರೆ ನನ್ನ ಮಗ ಎಲ್ಲ ಹೇಳ್ಬಿಟ್ನ, ಬೇಗ ಬೇಗ. ತಾವಿನ ಆಫೀಸ್ ದಯ ಮಾಡಿಸಿದ್ರೆ ನಾನ್ ತನಕ ಹೋಗ್ತೀನಿ. ಹೋಗಿ ನೀವು ಹೋಗ್ರಿ. ವಾಚ್ಮನ್. ಎಸ್ ಸರ್. ಕಾರ್ ಕ್ಲೀನ್ ಮಾಡೋ ಹುಡುಗ ಬಂದಿಲ್ಲ, ಅವ್ನು ನಿನ್ನೆಯಿಂದ ಪಚ್ಚನೇ ಇಲ್ಲ ಸರ್. ಸಾರಿ. ಏನ್ ಮಾಡಿದ್ಯಾ ನೋಡು? ಸಾರಿ ಹೇಳಿಲ್ವಾ? ಮಾಡೋದ್ ಮಾಡ್ಬಿಡು ಸಾರಿ ಅಂತೆ, ಕಣ್ಕಣ ನಿನ್ಗೆ. ಕಣ್ಣು ಕಾಣಿಸುತ್ತೆ, ಕಿವಿನೂ ಕೇಳಿಸುತ್ತೆ. ಒಂದ್ ಹೆಣ್ಣಿನ ಜೊತೆ ಮಾತಾಡೋ ಅವಕಾಶ ಸಿಕ್ತಲ್ಲ ಅಂತ ಖುಷಿ ಪಡೋದ್ ಬಿಟ್ಟು ಗುರ್ರಂತಾನೆ. ಏ ವಾಚ್ಮನ್, ಈ ಗುರುಸಾಹೇಬ್ರ ಗಾಡಿ ನಾ ಕ್ಲೀನ್ ಮಾಡು. ಸತ್ಯ ತರ ವಯಸ್ಸಾದ್ರೂ ಬುದ್ಧಿ ಬರಲಿಲ್ಲ ಅವಳಿಗೆ. ಏ ವಾಚ್ಮನ್, ಬಾಯ್ ಕ್ಲೀನ್ ಮಾಡು. ನಾನು ವಾಶ್ ನಾ ಬಾತ್ರೂಮ್ ಅಲ್ಲಿ ಬಿಟ್ಬಿಟ್ಟಿದ್ದೀನಿ. ಅಯ್ಯಯ್ಯೋ, ನನ್ ಸ್ನಾನ ಮಾಡ್ತಿದ್ದೀನಿ. ಸರು, ನನಗೆ ಆಫೀಸ್ ಲೇಟ್ ಆಗ್ತಾ ಇದೆ. ಅಯ್ಯೋ ನನಗೆ ವಾಚ್ ಬಾತ್ರೂಮ್ ಅಲ್ಲಿ. ಅಯ್ಯೋ ಆಫೀಸ್ ಲೇಟ್ ಆಗ್ತಾ ಇದೆ ಸರು. ಹೋಗ್ತೀನಿ ನಾನು. ಬಾಯ್. ಹಲೋ ಮಿಸ್ಟರ್ ದಯಾನಂದ್. ಯಾರ್ ಸ್ಪೀಕಿಂಗ್? ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತಾವ್ಯಾರಂತ ಗೊತ್ತಾಗ್ತಾ ಇಲ್ವಲ್ಲ? ಆ ಪಾರ್ಟಿ ಹೇಗಿದ್ದಾನೆ? ಆ ಪಾರ್ಟಿ ಅಂದ್ರೆ? ಅದೇ ನಿನ್ನೆ ನೀವು ಆಸ್ಪತ್ರೆ ಸೇರಿಸಿದ್ರಲ್ಲ, ಆ ಪಾರ್ಟಿ. ಅವ್ರಿಗಿನ್ನೂ ಜ್ಞಾನ ಬಂದಿಲ್ಲ. ಅದ್ ಸರಿ, ನಿಮ್ಗೂ ಅವ್ರಿಗೂ ಏನ್ ಸಂಬಂಧ? ಜ್ಞಾನ ಬರೋಕ್ ಮೊದಲು ಆ ಪಾರ್ಟಿ ಸಾಯ್ಬೇಕು, ಆಮೇಲೆ ಸಂಬಂಧದ ವಿಷಯ. ವಾಟ್? ಮಿಸ್ಟರ್ ದಯಾನಂದ್, ಆ ಪಾರ್ಟಿ ತಾನಾಗೆ ಸಾಯ್ತಿದ್ರೆ ನಾನ್ ನಿನ್ನನ್ನು ಸಾಯಿಸ್ಬೇಕಾಗತ್ತೆ. ಹಲೋ ಹಲೋ ಹಲೋ
ದೇವರ್ತಿ ಹುಡುಗಾಟ ಆಡ್ತಾ ಇದ್ದಾರೆ ಅಂತ ಕಾಣುತ್ತೆ. ರಸ್ತೆ ಮಧ್ಯದಲ್ಲಿ ಒಬ್ಬ ಪ್ರೆಸ್ ರಿಪೋರ್ಟರ್ಗೆ ಯಾರೋ ಒಬ್ಬ ಚಾಕುವಿನಿಂದ ಹಿಡಿದು ಪರಾರಿಯಾಗಿದ್ದಾನೆ ಅಂದ್ರೆ ಅದ್ರ ವಿಷಯ ನಿಮ್ಗೆ ಗೊತ್ತಿಲ್ವೇನೋ? ನಿಜವಾದ ವಿಷಯ ನಿಮ್ಗೆ ಗೊತ್ತಾ ಸರ್? ಸಾಯೋ ಸ್ಥಿತಿಲಿರೋ ವರದಿಗಾರನಿಗೆ ತಾಯಿ ಇದ್ದಾಳೆ, ಹೆಂಡತಿ ಇದ್ದಾಳೆ, ಎರಡು ಮಕ್ಕಳು ಸಹ ಇದೆ. ದೇವರ ದಯದಿಂದ ಅವನಿಗೆ ಏನು ಅಪಾಯ ಆಗದಿದ್ರೆ ಸರಿ, ಅಕಸ್ಮಾತ್ ಆಗ್ಬಿಟ್ರೆ ಅವನ ಹೆಂಡತಿ ಮಕ್ಕಳು ಭಿಕ್ಷೆ ಬೇಡಕ್ಕೆ ಬೀದಿಗೆ ಬರಬೇಕಾಗುತ್ತೆ ಸರ್. ದಯವಿಟ್ಟು ನನಗೂ ಸ್ವಲ್ಪ ಮಾತಾಡಕ್ಕೆ ಅವಕಾಶ ಕೊಡ್ತೀರಾ? ಮಿಸ್ಟರ್ ಬಾಲಕೃಷ್ಣ ಅವರ ಬಗ್ಗೆ ನಿಮಗೆಷ್ಟು ಸಂಕಟ ಇದೆಯೋ ಅದಕ್ಕಿಂತಲೂ ಹೆಚ್ಚಿನ ಸಂಕಟ ನನಗೂ ಇದೆ. ಕೊಲೆ ಮಾಡಿದ ವ್ಯಕ್ತಿ ಕೊಲೆ ಆದ ಸ್ಥಳದಲ್ಲಿ ತನ್ನ ಅಡ್ರೆಸ್ ಬಿಟ್ಟು ಹೋಗ್ತಾನ? ಯಾವಾಗಲೂ ಪೊಲೀಸ್ ಕಣ್ಣಿಂದ ತಪ್ಪಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ, ಆದ್ರೂ ಅವನ್ನ ಪೊಲೀಸ್ ಸುಮ್ಮನೆ ಬಿಡೋದಿಲ್ಲ. ನಮ್ ಸಿಟಿ ಪೊಲೀಸ್ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ, ಅಪರಾಧಿ ಗೋರಿಲ್ ಹೊಕ್ಕೊಂಡ್ರು ಅವನ್ನ ಬಿಡೋಲ್ಲ. ಹಲೋ, ಗುಡ್ ಮಾರ್ನಿಂಗ್. ಓಹ್, ಗುಡ್ ಮಾರ್ನಿಂಗ್ ಸರ್. ಏನು, ನಮ್ ಸಿಟಿ ಜರ್ನಲಿಸ್ಟ್ ಎಲ್ಲ ಒಟ್ಟಿಗೆ ನಮ್ ಹೆಡ್ ಕ್ವಾರ್ಟರ್ ಮುತ್ತಿಗೆ ಹಾಕ್ಬಿಟ್ಟಿದ್ರಿ? ನಮ್ ಜೀವನೇ ಆಪತ್ನಲ್ಲಿ ಸಿಕ್ಕಾಕೊಂಡಿರುವಾಗ ಇನ್ ಮುತ್ತಿಗೆ ಹಾಕೋದೇನ್ ಬಂತ ಸರ್? ಸಾವು ನಮ್ಮನ್ನೇ ಮುತ್ತಿಗೆ ಹಾಕಿದೆ ಸರ್. ಏನ್ ಸಮಾಚಾರ ನೋಡಿ ಸರ್, ನಾವೆಂಥ ಸ್ಥಿತಿಲಿ ಇದೀವಿ ಅಂದ್ರೆ ಯಾವ್ದಾದ್ರು ವರ್ತಮಾನ ಸಿಕ್ಕಿ ಅದನ್ನು ಪ್ರಿಂಟ್ ಮಾಡಕ್ ಮುಂಚೆ ಒಂದು 100 ಸಾರಿ ಯೋಚನೆ ಮಾಡೋ ಪರಿಸ್ಥಿತಿ ಬಂದಿದೆ. ಡೂ ಯು ನೋ ವೈ? ಅವ್ರಿಗಾದ ಗತಿ ನಾಳೆ ನಮಗೂ ಆಗ್ಬೋದು ಸರ್. ಸರ್, ಈ ಪೇಪರ್ನವರು ಬಾಲಕೃಷ್ಣ ಅವರ ಮೇಲಾದ ಕೊಲೆ ಪ್ರಯತ್ನನ ಬಣ್ಣ ಕಟ್ಟಿ ಪ್ರಿಂಟ್ ಮಾಡಿ ನಮ್ ಸಿಟಿ ಜನಕ್ಕೆಲ್ಲ ಒಂದ್ ರೀತಿ ಭಯ ಹುಟ್ಟಿಸ್ಬಿಟ್ಟಿದ್ದಾರೆ ಸರ್. ಈ ಚಿಚ್ಚಿಗೆ ನಿಮ್ ಪೊಲೀಸ್ನವ್ರ ಮೇಲೆ ನಮಗ್ ನಂಬಿಕೆನೇ ಇಲ್ಲ ಸರ್. ಡಿಯರ್ ಫ್ರೆಂಡ್ಸ್, ಪೊಲೀಸ್ನವರು ನಿಮ್ ಹಾಗೆ ಮನುಷ್ಯರು, ಅವ್ರ ತೋಳಿಗೆ ಆಗಾಗ ಯಾವ ಸ್ಪೆಷಲ್ ಶಕ್ತಿನೂ ಆಕಾಶದಿಂದ ಇಳಿದು ಬರೋಲ್ಲ. ಮುಂದಾಗೋದನ್ನ ಮೊದಲೇ ನೋಡೋದಕ್ಕೆ ಮೂರನೇ ಕಣ್ಣನ್ನು ದೇವರು ಅವರು ಕೊಟ್ಟಿಲ್ಲ. ನೀವು ಪ್ರೆಸ್ನವರು, ಎಂಥ ರಹಸ್ಯವಾದ ವಿಷಯ ಇದ್ರು ಅದನ್ನ ಹೊರಗಡೆ ಎಳೆಯೋದ್ರಲ್ಲಿ ನಿಸ್ಸೀಮರು, ಮುಂದಾಗೋದನ್ನ ಮೊದಲೇ ಹೇಳೋದ್ರಲ್ಲಿ ನೀವು ನಮಗಿಂತಲೂ ಜಾಣರು. ಬಾಲಕೃಷ್ಣ ಅವರ ಮೇಲೆ ನಡೆದಂತ ಕೊಲೆ ವಿಷಯನ ನಾವು ಹೇಳೋದಕ್ಕೆ ಮುಂಚೆನೆ ನೀವು ಪಬ್ಲಿಷ್ ಮಾಡಿದ್ದೀರಿ. ನೀವು ಬಾಲಕೃಷ್ಣನ ಕೊಲೀಗ್ಸ್. ನೋಡಿ, ಪ್ರೆಸ್ ಮತ್ತು ಪೊಲೀಸ್ ಎರಡು ಸಮಾಜದ ಆಧಾರ ಸ್ತಂಭಗಳು. ಇಂಥ ಸಮಯದಲ್ಲಿ ಪ್ರೆಸ್ ಮತ್ತು ಪೊಲೀಸ್ ಎರಡು ಸೇರಿ ಪ್ರಯತ್ನ ಪಟ್ಟರೆ ಆ ಕೊಲೆಗಾರ ಯಾರೇ ಆಗಿರಲಿ ಬಹಳ ಸುಲಭವಾಗಿ ಅವನ್ನ ಬಲಿ ಕೆಡಕೋಬಹುದು. ನಿಜವಾಗ್ಲೂ ಸರ್? ಎಸ್. ಅದಕ್ಕೆ ನಾವು ಮಿಸ್ಟರ್ ನಾಗೇಗೌಡರಂತ ಇಂಟೆಲಿಜೆಂಟ್ ಇನ್ಸ್ಪೆಕ್ಟರ್ಗೆ ಈ ಜವಾಬ್ದಾರಿ ಕೊಟ್ಟಿದ್ದೀವಿ. ಇಂಥ ಕೇಸ್ಗಳು ಹಿಡಿಯೋದ್ರಲ್ಲಿ ಇವರು ಬಹಳ ಬುದ್ಧಿವಂತರು, ನಮಗೆ ನಂಬಿಕೆ ಇದೆ. ಇನ್ನು ಮುಂದೆ ಈ ವಿಷಯದಲ್ಲಿ ನೀವು ಯಾರೂ ಚಿಂತಿಸಬೇಕಾಗಿಲ್ಲ. ಇನ್ನೊಂದು ವಿಷಯ, ಮಿಸ್ಟರ್ ಬಾಲಕೃಷ್ಣ ಅವರ ಬಗ್ಗೆ, ಅವರ ದಿನಚರಿ, ಅವರ ವಿರೋಧಿಗಳ ಸಂಬಂಧ ನಿಮಗೇನಾದರೂ ಗೊತ್ತಾದರೆ ಅದನ್ನು ಪೇಪರ್ನಲ್ಲಿ ಪ್ರಿಂಟ್ ಮಾಡೋದಕ್ಕೆ ಮುಂಚೆ ನಮಗೊಂದು ಮಾತು ತಿಳಿಸಿ. ಓಕೆ ಸರ್. ಓಕೆ, ಮಿಸ್ಟರ್ ನಾಗೇಗೌಡ, ಈ ಕೇಸ್ನಲ್ಲಿ ಇನ್ನೊಂದು ವಿಷಯ ನಾನು ನಿಮ್ಗೆ ತಿಳಿಸ್ಬೇಕು. ಸರ್. ಎಸ್. ನನಗೊಂದು ವಿಷಯ ನೆನಪು ಬರ್ತಾ ಇದೆ ಸರ್, ಅದು ನಿಮ್ಗೆ ಪ್ರಯೋಜನ ಆದರೂ ಆಗ್ಬೋದು. ಏನದು? ಮಿಸ್ಟರ್ ಬಾಲಕೃಷ್ಣ ಹೇಳ್ತಾ ಇದ್ರು ಸರ್, ನಾನೊಬ್ಬ ದೊಡ್ಡ ಮನುಷ್ಯನ ಮುಖವಾಡ ತೆಗಿತೀನಿ ಅಂತ. ಆದ್ರೆ ಆ ಮನುಷ್ಯ ಜನಗಳ ಎದುರುಗಡೆ ದೊಡ್ಡ ಧರ್ಮಾತ್ಮ ತೋರಿಸ್ಕೊತಿದ್ದಾನಂತೆ ಸರ್. ನಿಜ ಜೀವನದಲ್ಲಿ ಅವನೊಬ್ಬ ದೊಡ್ಡ ಸ್ಮಗ್ಲರ್ ಅಂತೆ ಸರ್. ಆ ವ್ಯಕ್ತಿ ಹೆಸರು? ಅವರು ನನಗೆ ಹೇಳಿಲ್ಲ ಸರ್, ಅವರು ನನ್ನ ಕೆಲಸ ಇನ್ನೂ ಪೂರ್ತಿ ಆಗಿಲ್ಲ ಅಂತ ಹೇಳಿದ್ರು. ಆಯ್ತು, ಬರ್ತೀನಿ ಸರ್. ಓಕೆ. ಮಿಸ್ಟರ್ ನಾಗೇಗೌಡ. ಎಸ್ ಸರ್. ಇನ್ ಮುಂದೆ ಈ ವಿಷಯ ಪೂರ್ತಿ ನಿಮಗೆ ಸೇರಿದೆ. ಓಕೆ. ಎಸ್ ಸರ್. ಸರ್, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಮಮ್ಮಿ, ನನಗೆ ಡ್ಯಾಡಿ ಯಾಕೆ ಕಿಸ್ಕೊಳ್ಳಿಲ್ಲ? ನಿಮ್ಮಪ್ಪ ಹಲ್ಲುಜ್ಜಿಲ್ಲ ನೋಡು, ಅದಕ್ಕೆ ನೀನು ಕಿಸ್ ಕೊಡ್ಲಿಲ್ಲ. ನಿಮ್ಮಪ್ಪನ ಬುದ್ಧಿ ಇಲ್ಲ. ನೋಡಿದ್ಯಾ, ನಾನು ಮುಂದೆ ಕೊಡ್ತೇನೆ. ಮಿಸ್ಟರ್ ದಯಾನಂದ್, ನಿನ್ನೆ ಪಾರ್ಟಿಲಿ ನಿಮ್ಮ ವೈಫ್ನ ಅಬ್ಸರ್ವ್ ಮಾಡಿದೆ. ಆ ಪಾರ್ಟಿ ಅಟ್ಮಾಸ್ಫಿಯರು ಅವ್ರು ಹಿಡಿಸಲಿಲ್ಲ ಅಂತ ಕಾಣಿಸ್ತೆ. ನೀವು ನನ್ನ ಹತ್ರ ಮ್ಯಾನೇಜರ್ ಆಗಿ ಕೆಲಸ ಮಾಡೋದು ಅವರಿಗೆ? ಹಾಗೇನಿಲ್ಲ, ನಾನು ಅವಳಿಗೆ ಎಷ್ಟೋ ಸತಿ ಹೇಳಿದ್ದೀನಿ, ಆದರೆ ಅವಳ ಪಾರ್ಟಿ ಅಂದ್ರೆ ಆಗೋಲ್ಲ ಅಷ್ಟೇ. ಹೌದಾ? ಐ ಲೈಕ್ ಇಟ್, ಐ ಲೈಕ್ ಇಟ್, ಶೂರ್. ಹಲೋ ಸರ್. ಏನಾನ? ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ.
ಏನೋ ಜ್ಞಾಪಕಕ್ಕೆ ಬಂತು, ಅದಕ್ಕೆ ನಿನಗೆ ಫೋನ್ ಮಾಡಿದೆ. ಆಫೀಸ್ನಲ್ಲಿ ಕೂತಾಗ್ಲೂ ನನಗೆ ಜ್ಞಾಪಕ ಬಂತ? ಬೇರೆ ಯಾರಾದ್ರೂ ಜ್ಞಾಪಕ ಬರ್ತಾರಾ? ನೀನೇ ನನಗೆ ಜ್ಞಾಪಕ ಬರೋದು. ಏನ್ ಹೊಸ ಸಮಾಚಾರ? ಸಾಯಂಕಾಲ ಯಾವ್ದಾದ್ರು ಪಾರ್ಟಿ ಗಿರ್ತಿಗೆ ಹೋಗ್ಬೇಕಾ? ನಾನಾ ಅದ್ ಸರಿ, ನೀನ್ ಯಾಕೆ ಕೇಳ್ತಿದ್ಯಾ? ಹಾಗೇನಿಲ್ಲ, ಹೊಸ್ದಾಗ ಪರಿಚಯ ಆಗಿರೋ ಯಾವ್ದಾದ್ರು ದೊಡ್ಡ ಮನುಷ್ಯರು ಮತ್ತೊಂದು ಪಾರ್ಟಿಗೆ ಕರೆದಿದ್ದಾರಾ ಅಂತ. ಚೆ, ಯಾರು ಕರೆದಿಲ್ಲಪ್ಪ. ಪಾರ್ಟಿ ಗಿರ್ತಿ ಎಲ್ಲ ಜಾಸ್ತಿ ಆಗ್ಬಿಡ್ತು ಸರ್, ನಿನ್ನೆಯಿಂದ ಯಾಕೋ ನನಗೆ ತಲೆ ಕೆಟ್ಟದಂಗೆ ಆಗ್ಬಿಟ್ಟಿದೆ. ನೋಡು ಸರ್, ಇನ್ಮೇಲಿಂದ ಪಾರ್ಟಿ ಗಿಟ್ಟಿ ಎಲ್ಲ ಬಾನ್. ಓಕೆ ಓಕೆ. ಆನಂದ್ ಅವರೆ, ಸಾಯಂಕಾಲ ಬೇಗ ಬರಬೇಕು, ನಾವು ಹೊರಗಡೆ ಹೋಗ್ತಾ ಇದೀವಿ, ನೆನಪಿದೆ ತಾನೆ? ಓಕೆ, ಜ್ಞಾಪಕ ಇದೆ. ಖಂಡಿತ ಬರ್ತೀನಿ. ಓಕೆ ಬಾಯ್. ಅಷ್ಟೊಳಗೆ ಅರ್ಜೆಂಟ್ ಆಗ್ಬಿಟ್ಟಿದೆ ಅವಳಿಗೆ, ಸೆನ್ಸ್ಲೆಸ್. ಹಲೋ, ದಯಾನಂದ್ ಸ್ಪೀಕಿಂಗ್. ಹಲೋ ಪಾರ್ಟಿ, ನಿನ್ನೆ ರಾತ್ರಿ ಆ ಗಾಯವಾದ ಪಾರ್ಟಿ ಹತ್ರ ನಿನ್ಗೆ ಯಾವ್ದಾದ್ರು ಕಾಗದ ತುಂಬಿಕ್ತಾ? ನೋಡ್ರಿ, ನೀವು ಮೊದಲೇ ಒಂದ್ಸತಿ ನನಗೆ ಫೋನ್ ಮಾಡಿದ್ದೀರಾ, ಯಾರು ನೀವು? ಹ್ಯಾವ್ ಪೇಷನ್ಸ್ ಪಾರ್ಟಿ, ಆ ಕಾಗದ ತುಂಡು ಒಂದು ಇಂಪಾರ್ಟೆಂಟ್ ಇನ್ವಿಟೇಷನ್ ಇಂದ ಹರಿಸಿವರು, ಅದೇನಾದ್ರೂ ನಿನ್ ಕೈ ಸಿಕ್ತಾ ಅಂತ. ಇಲ್ಲ, ಯೋಚನೆ ಮಾಡು, ಅವಸರ ಪಡ್ಬೇಡ, ನಿಧಾನವಾಗಿ ಯೋಚನೆ ಮಾಡು. ಇಲ್ಲ, ಅದೊಂದು ವೇಳೆ ನನಗೆ ಸಿಕ್ಕಿದ್ರು ಅದು ನಿಮಗೆ. ಲುಕ್ ಹಿಯರ್ ಮಿಸ್ಟರ್, ಹೂ ಆರ್ ಯು? ನೋಡು ಮ್ಯಾನ್, ನೀನಿನ್ನು ಮುಂದೆ ಬರಬೇಕಾಗಿರೋ ಪಾರ್ಟಿ, ಒಳ್ಳೆ ಮಂತನ ಸೇರಿದವನು, ಅದೇ ನಿನ್ನ ಒಳ್ಳೆತನ ನಡೆಸ್ಕೊಂಡು ಹೋಗು. ಅಕಸ್ಮಾತ್ ಆ ಕಾಗದ ಚೂರು ನಿನ್ನ ಕೈಗೆ ನಾನು ಸಿಕ್ಕಿದ್ರೆ ನಿನ್ನ ಹತ್ರನೇ ಇಟ್ಕೋ. ಒಂದು ವಿಷಯ ಜ್ಞಾಪಕ ಇರಲಿ ಪಾರ್ಟಿ, ಈ ವಿಷಯ ಪೊಲೀಸ್ನವ್ರಿಗೆ ಮಾತ್ರ ಗೊತ್ತಾಗ್ಬೋದು, ಗೊತ್ತಾದ್ರೆ ನನ್ನ ನಂಬಿಕೆ ಇದೆ. ಯಾಕೆಂದ್ರೆ ನೀನ್ ಬುದ್ಧಿ ಇರೋ ಪಾರ್ಟಿ, ಸುಂದರವಾದ ಹೆಂಡತಿ, ಮುದ್ದಾದ ಮಗು, ಎರಡು ಇರೋ ಪಾರ್ಟಿ. ಗುಡ್ ಲಕ್. ಹಲೋ ಹಲೋ, ಮೇ ಐ ಕಮ್ ಇನ್? ಕಮ್ ಇನ್. ಹಲೋ ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್ ನಾಗೇಗೌಡ. ಐ ಆಮ್ ದಯಾನಂದ್, ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು. ಐ ಆಮ್ ಹೆಡ್ ಕಾನ್ಸ್ಟೇಬಲ್ ಅಂಜನಪ್ಪ. ಎಸ್ ಸರ್. ಮಿಸ್ಟರ್ ದಯಾನಂದ್, ನಿಮಗೆ ಈಗ ಪುರುಸತ್ತಿದ್ರೆ ನಿನ್ನೆ ರಾತ್ರಿ ನಡೆದ ಘಟನೆ ಬಗ್ಗೆ ನಿಮ್ ಜೊತೆ ಸ್ವಲ್ಪ ಮಾತಾಡಬೇಕಾಗಿದೆ. ಅದಕ್ಕೇನು, ಧಾರಾಳವಾಗಿ ಆಗ್ಬೋದು. ನನಗೆ ಯಾವುದೋ ಒಂದು ಅರ್ಜೆಂಟ್ ಮೀಟಿಂಗ್ ಇದೆ, ಅದು ಅಲ್ಲದೆ ನನಗೆ ಸ್ವಲ್ಪ ಹೆಲ್ಪ್ ಬೇರೆ ಸರಿ ಇಲ್ಲ. ನೋಡೋ, ಇಟ್ಸ್ ಆಲ್ ರೈಟ್, ಟೇಕ್ ಯುವರ್ ಓನ್ ಟೈಮ್, ನಿಮಗೆ ಬಿಡುವಾದಾಗ ನಾನೇ ಬಂದು ಭೇಟಿ ಮಾಡ್ತೀನಿ. ಓಕೆ? ನೋ ಇನ್ಸ್ಪೆಕ್ಟರ್, ನೀವು ಯಾಕೆ ತೊಂದರೆ ತಗೋದಿರಾ, ನಾನೇ ಸ್ಟೇಷನ್ಗೆ ಬರ್ತೀನಿ. ಓಕೆ. ಇನ್ಸ್ಪೆಕ್ಟರ್ ಸರ್, ನಾನೊಂದು ಐಡಿಯಾ ಕೊಡ್ತೀನಿ ಸರ್, ಅವರೇ ನಮ್ಮ ಸ್ಟೇಷನ್ಗೆ ಬರ್ತೀನಿ ಅಂತ ಹೇಳಿರುವಾಗ ನಾವ್ ಯಾಕೆ ಸರ್ ಅವ್ರನ್ನ ಹುಡ್ಕೊಂಡು ಹೋಗ್ಬೇಕು? ಟೈಮ್ ಬೇರೆ ವೇಸ್ಟ್, ಅದು ಇಲ್ಲದೆ ಟ್ರಾಫಿಕ್ ರೋಡ್ ಜಾಸ್ತಿ, ನಮ್ದೇ ಆಕ್ಸಿಡೆಂಟ್ ಆಗೋಗ್ಬಿಟ್ರೆ ನಮ್ ಕೇಸ್ ದೊಡ್ಡದಾಗ್ಬಿಡತ್ತಲ್ಲ ಸರ್. ಈ ಕೇಸ್ ಹಿಡಿಯವ್ರು ಯಾರು ಸರ್? ಆಗಿದೆ ಸರ್ ಐಡಿಯಾ. ನಾನು ಬರ್ಲಾ? ಥ್ಯಾಂಕ್ ಯು. ನಮಸ್ಕಾರ ಸರ್. ಹಲೋ ಸರೋಜಾ. ಅರೆ, ಇವತ್ತೇನಾಗಿದೆ ನಿಮ್ಗೆ, ಯಾಕೆ ಹೀಗೆ ಮತ್ತೆ ಮತ್ತೆ ಫೋನ್ ಮಾಡ್ತಿದ್ದೀರಾ? ಹೇಳ್ತೀನಿ, ಮನೆ ಬಾಕ್ಲಾಕಿದೆ ನೋಡು. ಇಲ್ಲ, ತೆಗ್ದೇ ಇದೆ. ತೆಗ್ದೇ ಇದೆ ನೋಡು, ಮೊದಲು ಹೋಗಿ ಬಾಕ್ಲಾಕು. ಯಾಕೆ, ಏನ್ ಸಮಾಚಾರ? ಯಾಕೆ ಏನು ಅಂತ ಆಮೇಲೆ ಹೇಳ್ತೀನಿ, ಮೊದಲು ಹೋಗಿ ಬಾಕ್ಲಾಕಿ ಬೋಲ್ಟ್ ಹಾಕು. ಆಯ್ತಪ್ಪ ಆಯ್ತಪ್ಪ, ಒಂದ್ ನಿಮಿಷ ಇರಿ. ಹಲೋ, ಬಾಗ್ಲ ಹಾಕ್ ಬಂದೆ. ಅನಂತ್, ಏನ್ ಸಮಾಚಾರ? ನೀವೇನೋ ನನ್ನ ಹತ್ರ ಮುಚ್ಚಿಡ್ತಿದ್ದೀರಾ, ಏನ್ ಹೇಳಿಪ್ಪ? ಇಲ್ಲ ಸರೋಜಾ, ಅಂತ ಎದುರ್ಕೋಬೇಕಾದ ವಿಷಯ ಏನೂ ಇಲ್ಲ. ನೋಡು, ಒಂದ್ ಕಳ್ಳರ ಗುಂಪು ಊರಿಗೆ ಬಂದಿದೆ ಅಂತ ನನಗೆ ಇನ್ಫಾರ್ಮೇಶನ್ ಸಿಕ್ತು. ಆ ಕಳ್ಳರು ಹೆಂಗಸರು ಮನೇಲಿ ಒಂಟಿಯಾಗಿರೋದು ನೋಡಿ ಒಳಗೆ ನುಗ್ತಾರಂತೆ. ಅವರು ತುಂಬಾ ಭಯಂಕರವಾದ ಕಟುಕರಂತೆ, ಕೊಲೆ ಮಾಡೋದಕ್ಕೆ ಹೆಸಲು ಅಂತೆ.
ನೋಡು ಸರೋಜಾ, ಚಂದನ್ ಸ್ವಲ್ಪ ಹುಷಾರಾಗಿ ನೋಡ್ಕೋ. ನಾನು ಬರೋ ತನಕ ಯಾರು ಬಂದ್ರೆ ಬಾಗಿಲು ತೆಗಿಬೇಡ, ಜ್ಞಾಪಕ ಇಟ್ಕೋ. ಯಾರೇ ಬಂದ್ರೆ ಬಾಗಿಲು ಮಾತ್ರ ತೆಗಿಬೇಡ, ಓಕೆ? ಆಯ್ತು, ಬೇಗ ಬಂದ್ಬಿಡಿ. ಏನ್ರಿ ಸರೋಜಮ್ಮ, ನಿಮಗೆ ವಿಷಯ ಗೊತ್ತಾ? ಆ 13 ನಂಬರ್ ಫ್ಲಾಟಲ್ಲಿ ಇದ್ದಾಳ ಬೂದುಗುಂಬಳಕಾಯಿ ಹುಡುಕಿ, ಅವಳು ಆ ಹಲ್ಮಿಡಿಕಿಗೆ ರಂಗಣ್ಣ ಇದ್ದಾನಲ್ಲ, ಅವ್ನು ನೋಡಿ ಹಿ 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 ಅಂತ ನಗ್ಬಿಟ್ಲು. ಅಯ್ಯವ್ವ, ಕಣ್ಸನ್ನೆ ಮಾಡಿ ಮಾಡಿ ಮೇಲೆ ಕರೀತಿದ್ಲು. ರೀ ಉತ್ತಮ್ಮ, ನಿಮ್ ಹೆಸರು ನೋಡಿದ್ರೆ ಎಷ್ಟು ಮುದ್ದಾಗಿದ್ದೀನಿ, ನಿಮ್ ಬಾಯಿ ನೋಡಿ ಕರ್ಣ ಕಠೋರ. ಹೋಗ್ಲಿ, ಹೌದು ಆ ನಾಯಿನ ಕಟ್ಟಾಕಿದ್ದೀರಾ? ಕಟ್ಟಾಕಿದ್ದೀನಿ, ನಿಮ್ಗೇನು ಮಾಡಲ್ಲ. ಅಪ್ಪ, ಕಣ್ಣೆಲ್ಲ ಹೋರಿ ಕಣ್ಣೂರಿನ. ರಾತ್ರಿ ಎಲ್ಲ ಯಾರ ಮನೆ ಕಿಟಕಿ ನೋಡ್ತಾ ಇದ್ರಿ? ಅದೇ ಆ 11 ನಂಬರ್ ಫ್ಲಾಟ್ ಅಲ್ಲಿ ಇದಾರಲ್ಲ ಗಂಡ ಹೆಂಡತಿ, ನಿದ್ದೆ ಮಾಡೋಕೆ ಬಿಡೋದಿಲ್ಲ, ಜಗಳ ಮಾಡ್ತಾನೆ ಇರ್ತಾರೆ. ಹೌದು, ಅವರಿಬ್ರು ಯಾಕೆ ಆತರ ಕಿತ್ತಾಡ್ತಾರೆ? ರೀ ಮುತ್ತಮ್ಮ, ನಿಮ್ದಮ್ಮಯ್ಯ ಅಂತೀನ್ರಿ, ಅವರಿವ್ರ ವಿಷಯ ಮಾತಾಡ್ಬಿಡ್ರಿ. ಬಿಟ್ಟೆಮ್ಮ ಬಿಟ್ಟೆ, ಇನ್ಮೇಲಂತೂ ಮಾತಾಡೋದೇ ಇಲ್ಲ. ಹೌದು ಹೌದು. ಯಾಕೆ ನಿಮ್ ಮನೆ ಬಾಗಿಲು ಹಾಕಿದ್ರ? ಒಳಗೆ ಯಾರನ್ನ ಇದಾರೆ? ಯಾರು? ನಿಮ್ಮಪ್ಪ. ರೇ, ನಿಮ್ ಬಾಯಿಗೇನ್ ಬಿಡದೇ ಇಲ್ವೇನ್ರಿ? ನಮ್ಮ ಯಜಮಾನ್ರು ಫೋನ್ ಮಾಡಿದ್ರು. ಏನಂತ ಫೋನ್ ಮಾಡಿದ್ರು? ತಿರುಗಿ ಶುರು ಮಾಡಿದ್ರ? ರೇ ಸರೋಜಮ್ಮ, ನಾನು ಅವ್ರವ್ರ ಮನೆ ವಿಷಯ ಕೇಳ್ತಿಲ್ಲ, ನಿಮ್ ಮನೆ ವಿಷಯ ಕೇಳ್ತಿದ್ದೀನಿ. ರಾಮ ರಾಮ, ನೋಡಿ ಈ ಊರಿಗೆ ಒಂದು ಕಳ್ಳರ ಗುಂಪು ಬಂದಿದೆಯಂತೆ. ಗಂಡಸರು ಮನೇಲಿ ಈಗ ಸಮಯ ನೋಡಿ ಮನೆಗ್ ನುಗ್ಗಿ ಹೆಂಗಸರನ್ನ ಬಡಿತಿದಾರಂತೆ. ಅದ್ಯಾಕ್ರಿ ಹೆಂಗಸರನ್ನ ಬಡಿತಾರೆ? ಈ ನಡುವೆ ಹೆಂಗಸರು ಕೆಟ್ಟ ಹೋಗಿದ್ದಾರೆ ಅಂತ ಅವ್ರ ಅಭಿಪ್ರಾಯವಂತೆ. ಹೌದು ಸರೋಜಮ್ಮ, ಆ 9 ನಂಬರ್ ಫ್ಲಾಟ್ ತ್ರಿಪುರ ಸುಂದರಿ ಯಾವನ್ ಜೊತೆಲೆ ಓಡೋದ್ಲಲ್ಲ, ಆವತ್ತಿಂದ ಈ ಫ್ಲಾಟ್ ಅಲ್ಲಿರೋ ಎಲ್ಲಾ ಹೆಂಗಸರಿಗೂ ಕೆಟ್ಟ ಹೆಸರು. ನಾಯಿ ಬಂತಲ್ಲ. ಸರಿಯ ಸಮೀಕ್ ಬಂದೆ ನೋಡು ನೀನು. ಗುಡ್, ವೆರಿ ಗುಡ್, ವೆಲ್ ಡನ್ ಟಾಮಿ, ಕಮ್. ಸರ್, ಯಾರೋ ನಿಮ್ ಕಾರಿನ ಗ್ಲಾಸ್ ಎಲ್ಲ ಹೊಡೆದು ಪುಡಿ ಪುಡಿ ಮಾಡಿಬಿಟ್ಟಿದ್ದಾರೆ ಸರ್. ಗೊತ್ತಿಲ್ಲ ಸರ್. ಅಂತ ಹೇಳ್ಬೇಡವಾ, ಹೊರಡೋಣ ಅಂದ್ರೆ ಯಾವ್ದೋ ಒಂದ್ ಜಾಗಕ್ಕೆ ಬಾರೋ. ಮೊದಲೇ ಹೇಳಿದ್ರೆ ನಿನ್ ಗಂಟ ಹೋಗುತ್ತೆ. ನೀವೇನು ಯೋಚನೆ ಮಾಡ್ಬೇಡ್ರಿ, ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ನೀವು ಕರ್ಕೊಂಡು ಹೋಗ್ತಿರಲ್ಲ, ಹೆಂಗಸ್ರ ಅರ್ಧ ಬರ್ಧ ಬಟ್ಟೆ ಹಾಕೊಂಡು ಕುಣಿಯುವಂತ ಜಾಗಕ್ಕೆ, ಅಂಥ ಜಾಗ ಮಾತ್ರ ಅಲ್ಲ. ಐ ಹೇಟ್ ಇಟ್. ನೋಡು ಸರು, ನೀನು ಮತ್ತೆ ಮತ್ತೆ ಹೇಳ್ತಾ ಇದ್ರೆ ನಾನು ಮತ್ತೆ ಮತ್ತೆ ಅದೇ ಜಾಗಕ್ಕೆ ಹೋಗ್ಬೇಕಾಗತ್ತೆ. ಸಾರಿ,
ಹಿಡ್ಕೊಳ್ಳೋ. ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತು, ಇನ್ನೊಂದ್ಸಲ ಜ್ಞಾಪಿಸಲ್ಲ ಆಯ್ತಾ? ನಡಿ ಹೋಗೋಣ. ಜೂಲಿಯಲ್ಲಿ ಅವಳಿಗೇನು ಕೆಲಸ ಇದೆ ಅಂತ ರಜೆ ತಗೊಂಡಿದ್ದಾಳೆ. ಟಾಮಿ, ನಾವು ಹೊರಗಡೆ ಹೋಗ್ತಾ ಇದ್ದೀವಿ, ನೀನು ಇಲ್ಲೇ ಇರು. ಎಲ್ಲಿ ಹೋಗ್ತಿದ್ದೀನಿ ಮಮ್ಮಿ? ಹೊರಗಡೆ ಹೋಗುವಾಗ ಎಲ್ಲಿಗೆ ಅಂತ ಕೇಳಬಾರ್ದು. ಟಾಮಿ, ನಾನು ತೋಳಿ ಬರ್ತಾಳೆ, ನೀನು ನಾನು ಪಾರ್ಕ್ ಹೋಗೋಣ. ಟಾಮಿ ಬಾಯ್. ಬಾಯ್ ಟಾಮಿ. ಬರ ಬರ. ಸಿನಿಮಾ ಕರ್ಕೊಂಡು ಹೋಗ್ತಾ ಇದ್ದಾನೆ ಸರ್. ನಿಮಗೆ ಗೊತ್ತಿರೋದು ಸಿನಿಮಾ ಪಾರ್ಟಿ ಎರಡೇ ತಾನೆ. ಸರಿ, ಬಾಗಲಾಕ. ನಿಮಗೆ 7 ವರ್ಷ ತುಂಬೋದ್ರೊಳಗಾಗಿ ನಿಮ್ಮ ತಂದೆ ಸ್ವರ್ಗವಾಸಿಗಳಾದ್ರು, ನಂತರ ಒಂಟಿ ಹೆಂಗಸು, ನಿಮ್ ತಾಯಿ ಬಹಳ ಕಷ್ಟದಿಂದ ನಿಮ್ಮ ಸಾಕಿ ದೊಡ್ಡವರನ್ನಾಗಿ ಮಾಡಿದ್ರು. ನೀವು ಬಹಳ ಬುದ್ಧಿವಂತರಾದ್ರಿಂದ ಆ ವಿದ್ಯಾದೇವಿನ ಒಲಿಸ್ಕೊಂಡ್ರಿ. ನಂತರ ನಿಮ್ ತಾಯಿ ಸಂತೋಷದಿಂದ ನೀವು ಮೆಚ್ಚಿದ ಹುಡುಗಿ ಜೊತೆ ಮದುವೆನೂ ಮಾಡಿದ್ರು. ಅನಂತರ ಅಂದಿನಿಂದ ಇಂದಿನವರೆಗೆ ನಿಮ್ಮ ಜೀವನದಲ್ಲಿ ಯಾವ ವಿಧವಾದ ಸಂಕಷ್ಟಗಳು ನಡೀಲಿಲ್ಲ. ಆದ್ರೆ ಈಗ ಇನ್ನು 3 ದಿನದ ಒಳಗಾಗಿ ನಿಮ್ಮ ಭಾಗಕ್ಕೆ ಕಂಟಕಪ್ರಾಯವಾಗಿ ಕಾಣ್ತಾ ಇದೆ. ಅನೇಕ ದುರ್ಘಟನೆಗಳು ನಡೆಯುವ ಸಂಭವನೂ ಇದೆ. ನನ್ನ ಮಾತಿನಲ್ಲಿ ಅನುಮಾನ ಪಡಬೇಡಿ, ನಾನು ಹೇಳೋದೆಲ್ಲ 100 ಕ್ಕೆ 100 ಸತ್ಯ. ಆ ಚಾಮುಂಡೇಶ್ವರಿ ಆಣೆಗೂ ಸತ್ಯ. ಮುಂದೆ ಬರುವ 3 ದಿನಗಳಲ್ಲಿ ನೀವು ಘೋರ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಧೈರ್ಯ ಕಳ್ಕೋಬೇಡಿ, ಅದನ್ನು ಎದುರಿಸೋ ಶಕ್ತಿ ನಿಮಗಿದೆ. ಆಮೇಲೆ ಬದುಕಿನ ಉದ್ದಕ್ಕೂ ನೀವು ನಿಮ್ಮ ಸಂಸಾರ ಬಹಳ ಸುಖವಾಗಿರ್ತೀರಿ. ಈಶ್ವರನಿಚ್ಛೆ. ಟಾಮಿ, 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 ಟಾಮಿ ಸತ್ತೋಗಿದೆ. ಚೆಂದು ಹಲೋ ಪಾರ್ಟಿ, ನಿನ್ ನಾಯಿ ಹೇಗಿದೆ? ಅಲ್ಲಿ ಕಾಪಟ್ಟಿ ಮಗನೇ, ನನ್ನ ನಾಯಿ ಸಾಧಿಸ್ಬಿಟ್ಟು ನನ್ನ ಎದುರಿಸಕ್ ನೋಡ್ತಿದ್ಯಾ? ಸರ್, ಸ್ವಲ್ಪ ಸದ್ದೆ. ನಿನ್ಗೆ ಯಾರು ಹೆದರ್ಸಿದ್ದಾರೆ ಪಾರ್ಟಿ? ಫೋನ್ ನಾನು ಕೇಳ್ತಿರೋದು ಅದಕ್ಕಾಗದ ಚೂರು, ಅದು ಸಾದಾ ಸೀರಾ. ರಾಸ್ಕಲ್, ನಿನಗೆ ಆ ಕಾಗದ ಚೂರು ಸಿಗಲ್ಲ. ಏ ಪಾರ್ಟಿ, ಅವರ ನೀವು ಸರಿಯಾದ ಬುದ್ಧಿ ಕಲಿಸ್ಬೇಕಾಗತ್ತೆ. ನನ್ನ ಮಗನೇ, ಅದೇನು ಬುದ್ಧಿ ಕಲಿಸ್ತೀಯ ನಾನು ನೋಡ್ಕೊತೀನಿ. ನೋಡು ಪಾರ್ಟಿ, ಒಂದು ಮುಖ್ಯವಾದ ವಿಷಯ ಹೇಳೋಕೆ ಮರ್ತುಬಿಟ್ಟೆ. ನೀನು ಸುಂದರವಾದ ಹೆಂಡತಿ ಇದ್ದಾಳೆ, ಮುದ್ದಾದ ಮಗು ಇದೆ. ಒಂದು ಕಾಗದ ಚೂರಿಗೋಸ್ಕರ ಆ ಪಾರ್ಟಿ ಪ್ರಾಣ ಯಾಕೆ ಬಲಿ ಕೊಡ್ತೀಯ? ನೋಡು, ನಾಳೆ ಸಂಜೆ 4 ಗಂಟೆಗೆ ಸರಿಯಾಗಿ ಬೋಸ್ ರೋಡ್ ಕಾರ್ನರ್ ಹತ್ರ ಬರಬೇಕು. ಬರಲೇಬೇಕು, ಇಲ್ಲಾಂದ್ರೆ ನಾಯಿ ಆದ್ಮೇಲೆ ನೆಕ್ಸ್ಟ್. ಗುಡ್ ಲಕ್. ಹಲೋ ಹಲೋ ಹಲೋ, ಏನಾಯ್ತು ಅನಂತ್? ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ? ನನ್ನ ಹತ್ರ ಮುಚ್ಚಿಡ್ಬೇಕಾ? ಅದೇನ್ ಹೇಳಿ ಅನಂತ್? ಅದೇ ಆ ಬಾಸ್ಟರ್ಡ್. ಯಾರು? ನಿನ್ನೆ ರಾತ್ರಿ ಮರ್ಡರ್ ಮಾಡಕ್ ಪ್ರಯತ್ನ ಪಡ್ತಾ ಇದ್ನಲ್ಲ ಆ ಪಾಪಿ, ಬೀದಿಲಿ ಬಿದ್ದು ಸಾಟ ಇದ್ದವನ್ನ ಆಸ್ಪತ್ರೆ ಕರ್ಕೊಂಡೋಗಿ ತಪ್ಪತ್ತೆ. ಅಕಸ್ಮಾತ್ ಅವನು ಬದುಕ್ಬಿಟ್ಟು ತನ್ನನ್ನು ಕೊಲೆ ಮಾಡಕ್ ಪ್ರಯತ್ನ ಪಟ್ಟವನು ನಿಂತವನಂತ ಹೇಳ್ಬಿಟ್ರೆ ನನ್ನ ಮೇಲೆ ಸೇಡ್ ತಿಳ್ಸ್ಕೊತಾನಂತೆ ಈ ಬಾಸ್ಟರ್ಡ್. ಈಗ ಈ ಗಳಿಗೆಯಿಂದ ಇನ್ನು 3 ದಿನದೊಳಗಾಗಿ ನಿಮ್ಮ ಭಾಗಕ್ಕೆ ಕಂಟಕಪ್ರಾಯವಾಗಿ ಕಾಣ್ತಾ ಇದೆ. ಅನೇಕ ದುರ್ಘಟನೆಗಳು ನಡೆಯೋ ರೀತಿನೂ ಇದೆ. ಏನ್ ಮಾಡ್ತಿದ್ದೀರಾ? ಬೇಡಿ ಅನಂತ್, ಬೇಡಿ. ನೀವು ಪೊಲೀಸ್ ಫೋನ್ ಮಾಡಿದ್ದೀನೋ ವಿಷಯ ಗೊತ್ತಾಗ್ಬಿಟ್ರೆ ಆ ಪಾಪಿ ನಮ್ಗೆ ಶತ್ರು ಆಗ್ಬಿಡ್ತಾನೆ.
ನಾವು ಗಿಡಿಸ್ತಾ ಇದ್ರೆ ನಮಗ್ ಸ್ನೇಹಿತ ಆಗ್ಬಿಡ್ತಾನ? ಇವತ್ ನಮ್ ನಾಯನ್ ಕೊಂದ, ನಾಳೆ ನಮ್ಮನ್ನೆಲ್ಲ ಕೊಂದು ಬಿಡ್ತಾನ. ನನ್ಗೆ ಯಾಕೋ ಭಯ ಆಗ್ತಾ ಇದೆ ಅಣ್ಣ. ಹೆದರ್ಕೋ ಬೇಡ ಸರ್, ಹಲೋ ದಯಾನಂದ್ ಅಂತ ಮಾತಾಡೋದು, ಪೊಲೀಸ್ ಸ್ಟೇಷನ್. ದಯಾನಂದ್, ಇಷ್ಟೆಲ್ಲ ನಿಮ್ಮಿಂದಲೇ ಆಗಿದ್ದು. ನಿಂದನ? ಹೌದು, ನಿಮ್ಮಿಂದಲೇ. ಆ ಕೊಲೆಗಾರ ನಿಮಗೆ ಫೋನ್ ಮಾಡ್ದ, ಅವನು ನಿಮ್ಮನ್ನು ಹೆದರ್ಸ್ದ, ಆದ್ರೂ ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಟ್ರಿ. ನಮಗೊಂದು ಫೋನ್ ಮಾಡಬಾರ್ದಾಗಿತ್ತ? ಬಹಳ ತಪ್ಪು ಮಾಡ್ಬಿಟ್ರಿ ಮಿಸ್ಟರ್ ದಯಾನಂದ್, ಬಹಳ ತಪ್ಪು ಮಾಡ್ಬಿಟ್ರಿ. ನಾನು ಫೋನ್ ಮಾಡಿದ್ರೆ ತಾನೆ ನೀವೇನ್ ಮಾಡ್ತಿದ್ರಿ ಇನ್ಸ್ಪೆಕ್ಟರ್? ನಿಮ್ ಫೋನ್ ನಾ ಟ್ಯಾಪ್ ಮಾಡ್ತಾ ಇದ್ವಿ. ಆ ಕೊಲೆಗಾರ ಎಲ್ಲಿಂದ ಫೋನ್ ಮಾಡ್ದ ಅಂತ ಪತ್ತೆ ಹಚ್ತಾ ಇದ್ವಿ. ಅದಕ್ಕೆ ಅಂತಲೇ ಪತ್ತೆದಾರಿಲಿ ಇದಕ್ಕೆಲ್ಲ ಬಹಳ ದಾರಿ ಇದೆ ಮಿಸ್ಟರ್ ದಯಾನಂದ್. ಬಟ್ ನೀವು ನಮಗೆ ಕೋಆಪರೇಟ್ ಮಾಡಲಿಲ್ಲ, ಎಲ್ಲ ಹಾಳು ಮಾಡ್ಬಿಟ್ರಿ, ಎಲ್ಲ ಹಾಳು ಮಾಡ್ಬಿಟ್ರಿ. ಐ ಆಮ್ ಸಾರಿ ಇನ್ಸ್ಪೆಕ್ಟರ್. ಸಾರಿ ಹೇಳಿದ್ರಿ ಅಂತ ಸತ್ತಿರೋ ನಾಯಿ ವಾಪಸ್ ಬರ್ತೇನ್ರಿ. ಏನೋ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು, ಆ ಬಿಸ್ಕತ್ ನ ನಾಯಿ ತಿಂತು. ಅಕಸ್ಮಾತ್ ಏನಾದ್ರೂ ಆ ಬಿಸ್ಕತ್ ನ ಮಗು ತಿಂದ್ಬಿಟ್ಟಿದ್ರಿ ಏನ್ರಿ ಗತಿ? ಇನ್ಸ್ಪೆಕ್ಟರ್ ನೌ ನನಗ್ ಗೊತ್ತು ಮಿಸ್ಟರ್ ದಯಾನಂದ್, ಪ್ರತಿಯೊಬ್ಬ ಮನುಷ್ಯನಿಗೂ ದಿಢೀರಂತ ಇಂಥ ಸಮಸ್ಯೆಗಳು ಬಂದಾಗ ಎಂಥವನಾದ್ರೂ ಹೆದರ್ಬಿಡ್ತಾನೆ. ಅಂಥ ಸಮಯದಲ್ಲಿ ಧೈರ್ಯ ತಂದ್ಕೋಬೇಕು. ಆಲ್ ರೈಟ್, ಆಗಿದ್ದಾಯ್ತು, ಇನ್ನು ಮುಂದಾದ್ರೂ ಸ್ವಲ್ಪ ಎಚ್ಚರಿಕೆ ಆಗಿರಿ. ನೀವೇನ್ ಯೋಚನೆ ಮಾಡಬೇಡಿ ಸರ್, ಚಿಟಿಕೆ ಒಡೆಯೋದ್ರೊಳಗಾಗ ಕೊಲೆಗಾರ ನಾನು ಹಿಡಿದಾಕ್ಬಿಡ್ತೀನಿ. ನಿಮ್ಮ ಕೆಲಸನ ನೀವು ಸರಿಯಾಗಿ ಮಾಡ್ರಿ. ಎಸ್ ಸರ್. ಮಿಸ್ಟರ್ ದಯಾನಂದ್, ಒಂದು ಗ್ಲಾಸ್ ನೀರು ಕೊಡ್ತೀರಾ ಸರ್? ಹಾಗೆ ನನಗೂ ಒಂದು ಲೋಟ ನೀರು ತನ್ನಿ. ರೀ ಆಂಜನಪ್ಪ. ಎಸ್ ಸರ್. ನಾನು ಏನ್ ಕೆಲಸ ಮಾಡ್ತೀನೋ ನೀವು ಅದನ್ನೇ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೇನ್ರಿ? ಪ್ರಮೋಷನ್ಗೋಸ್ಕರ ನಿಮ್ಮನ್ನೇ ಫಾಲೋ ಮಾಡ್ತಾ ಇದ್ದೀನಿ ಸರ್. ಓಹೋ, ಹಾಗಾದ್ರೆ ಒಂದು ಕೆಲಸ ಮಾಡಿ. ಏನ್ ಸರ್? ನಾಯಿ ತಿಂದು ಉಳಿದಿದ್ದು ಒಂದು ಬಿಸ್ಕೆಟ್ ಇದೆ, ಇದ್ರಲ್ಲಿ ಅರ್ಧ ನಾನ್ ತಿಂತೀನಿ, ಇನ್ನ ಅರ್ಧ ನೀವು ತಿನ್ನಿ. ಅಯ್ಯೋ ಬೇಡಿ ಸರ್, ಇಲ್ಲಿ ಸರ್ವಿಸ್ ಕ್ಲೋಸ್ ಆಗಿ ಮೇಲಿನ ಸರ್ವಿಸ್ ಮಾಡಕ್ ಹೋಗ್ಬೇಕಾಗುತ್ತೆ ಸರ್. ಶಡಪ್. ಚಂದು ಬಂಗಾರ
ಇಲ್ಲಿ ನೋಡಿ ಇಲ್ಲಿ ನೋಡಿ. Thank you.
ತೆಗೆದಿದೆ, ಇದು ತೆಗೆದಿದೆ, ಇಲ್ಲೂ ತೆಗೆದಿದೆಯಲ್ಲ. ಹಾ, ತಪ್ಪು ಮಾಡಿದ್ರೆ ಯಾವಾಗಲೂ ತಲೆ ಮರೆಸ್ಕೊಂಡು ಒಳಗಿರ್ತಾನೆ, ಇಲ್ಲಿರಬೇಕು. ಏಯ್, ಯಾರು ಒಳಗೆ? ಆಗತ್ತೀ ನಿನ್ನ ಹೆಸರೇನು? ನೀನ್ ಮಗು ಹೆಸರೆಲ್ಲ ಕೇಳಿದ್ದು, ನಿನ್ನ ಹೆಸರೇನು ಅಂತ? ನನ್ನ ಹೆಸರೇ ಹೇಳಿದ್ದು, ನನಗೆ ಇನ್ನು ಮದುವೆನೇ ಆಗಿಲ್ಲ, ಮಗು ಹೇಗಾಗುತ್ತೆ? ಮದುವೆನೇ ಆಗಿಲ್ಲ, ಯಾಕಾಗಿಲ್ಲ? ಇವತ್ತಿನವರೆಗೂ ನಿನ್ನಂತ ಜೆಂಟಲ್ಮ್ಯಾನ್ ಸಿಗ್ಲಿಲ್ಲ, ಆಗ್ಲಿಲ್ಲ. ಹೇಳು, ಎಷ್ಟು ಬಿಸ್ಕೆಟ್ ಇಟ್ಟಿದ್ಯಾ ನಿನ್ನ ಹತ್ರ? ಬೇಕಾದಷ್ಟಿದೆ. ನಮ್ಮ ಅಣ್ಣ ಕೆಲಸ ಮಾಡೋದೇ ಬಿಸ್ಕೆಟ್ ಫ್ಯಾಕ್ಟ್ರಿಲಿ, ಬಾ ನನ್ ಜೊತೆಲಿ ತೋರಿಸ್ತೀನಿ. ನಾ ಕೇಳಿದ್ದು ಫ್ಯಾಕ್ಟ್ರಿ ಬಿಸ್ಕೆಟ್ ಅಲ್ಲ, ದಯಾನಂದ್ ಸಾಹೇಬರ ಮನೆ ನಾಯಿ ವಿಷ ಹಾಕೊಂದ್ಯಲ್ಲ, ಆ ವಿಷ ಬಿಸ್ಕೆಟ್. ಅಯ್ಯೋ, ನಾನ್ ವಿಷ ಹಾಕೊಂದ? ಇನ್ನೇ ನಾನು ಕೊಂದ. ಆವತ್ತು ದಯಾನಂದ್ ಸಾಹೇಬರ ಜೊತೆಲಿ ನೀನ್ ಜಗಳ ಆಡ್ದ್ಯಾ? ಹೌದು ಅಂದ್ರೆ ಹೌದು ಅನ್ನು, ಇಲ್ಲ ಅಂದ್ರೆ ಇಲ್ಲ ಅನ್ನು. ಆಮೇಲೆ ಸಾರಿ ಕೇಳಿದ್ಯಾ? ಹೌದು ಅಂದ್ರೆ ಹೌದು ಅನ್ನು, ಇಲ್ಲ ಅಂದ್ರೆ ಇಲ್ಲ ಅನ್ನು. ಆಮೇಲೆ ಸಿಟ್ಟಿ ಎದ್ದ್ಯಾ? ಹೌದು ಅಂದ್ರೆ ಹೌದು ಅನ್ನು, ಇಲ್ಲ ಅಂದ್ರೆ ಇಲ್ಲ ಅನ್ನು. ಆಮೇಲೆ ನೀನ್ ಹೊಟ್ಟೆ ಊರಿ ಪಟ್ಯಾ? ಹೌದು ಅಂದ್ರೆ ಹೌದು ಅನ್ನು, ಇಲ್ಲ ಅಂದ್ರೆ ಇಲ್ಲ ಅನ್ನು. ಆ ಒಂದು ಸೇಡಿಗೆ ಅವ್ರ ಮನೆ ನಾಯಿಗೆ ವಿಷಾರಿಸ್ಕ ತಿನ್ಸಿ ನೀನ್ ಅದನ್ನ ಕೊಂದ್ಯಾ? ಹೌದು ಅಂದ್ರೆ ಹೌದು ಅನ್ನು, ಇಲ್ಲ ಅಂದ್ರೆ ಇಲ್ಲ ಅನ್ನು. 20 ವರ್ಷದಿಂದ ಈ ಡಿಪಾರ್ಟ್ಮೆಂಟ್ ನಾನು ಸೇವೆ ಮಾಡ್ತಾ ಇದ್ದೀನಿ, ಬುದ್ಧಿ ಖರ್ಚು ಮಾಡ್ತಾ ಇದ್ದೀನಿ, ಆದ್ರೆ ಇನ್ಸ್ಪೆಕ್ಟರ್ ಗ್ರೇಡ್ ಮಾತ್ರ ಬರಲಿಲ್ಲ. ಏನ್ ಮಾತಾಡ್ತಾ ಇದ್ದೀರಾ? ಹೋಗಿ ಹೋಗಿ, ನಾನ್ಯಾಕ ನಾಯಿ ವಿಷ ಹಾಕಿ ಸಾಯಿಸ್ಲಿ? ಅದನ್ ಕಂಡ್ರೆ ನಾನು ತುಂಬಾ ಪ್ರೀತಿಸ್ತಾ ಇದ್ದೆ ಅಸ್ಟೆಂಟ್ ಇನ್ಸ್ಪೆಕ್ಟರ್ ಸಾಹೇಬ್ರೆ. ಅವನು ಆ ನಾಯಿನ ಕಂಡ್ರೆ ಬೆಂಕಿ ಕಾಡ್ತಾ ಇದ್ಲ. ಹೌದಾ? ಡ್ಯೂಟಿ ಡ್ಯೂಟಿ ಪುರುಷಾಸಾರ ಬರ್ತೀನಿ, ಡ್ಯೂಟಿ ಡ್ಯೂಟಿ. ಈಗ ನನ್ ಜೊತೆ ನಡೀ ಸ್ಟೇಷನ್ಗೆ. ಯಾಕೆ? ನಾನೇನ್ ತಪ್ಪು ಮಾಡಿದ್ದೀನಿ? ನೀನ್ ಮರ್ಡರ್ ಮಾಡಿದೀಯಾ? ಸಾಕ್ಷಿ ಇದೆ. ಬಿಡೋದಿಲ್ಲ, ನಾನು ಏನಿದ್ರು ಹಿಡಿಯೋದೆ, ಬಿಡೋದು ಕೋರ್ಟ್. ಮರ್ಯಾದೆ ನನ್ ಜೊತೆ ಬಂದ್ರೆ ಸರಿ, ಇಲ್ಲ ವಾರಂಟ್ ತಂದು ನೀನ್ ಹೇಳ್ಕೊಂಡು ಹೋಗ್ತೀನಿ. ಅಯ್ಯೋ ಅಯ್ಯೋ, ಇದುವರೆಗೂ ನಾನು ಯಾರನ್ನು ಮರ್ಡರ್ ಮಾಡ್ಲಿಲ್ಲ. ಅಂದ್ಮೇಲೆ ಆ ನಾಯಿನ ಯಾಕ್ರಿ ಮರ್ಡರ್ ಮಾಡ್ಬೇಕು? ಬೇಕಾದ್ರೆ ಆ ಮನೆ ಯಜಮಾನಿ ಸರೋಜಮ್ಮನ್ನೇ ಕೇಳಿ. ಯಾವಾಗ್ಲೂ ಆ ನಾಯಿನ ನನ್ ಕಂಡ್ರೆ ಅಂತ ಮೈ ಮೇಲೆ ಬಂದ್ಬಿಡ್ತಾಯ್ತು. ಅದಕ್ಕೆ ಸರೋಜಮ್ಮ, ಅದಕ್ಕೆ ನಿನ್ನ ಕಂಡ್ರೆ ಪ್ರೀತಿ ಕಂಡ್ರಿ ಅಂತ ಇದ್ರು. ಪ್ರೀತಿ ಅಂತ ಕಚ್ಬಿಟ್ರೆ ಹೊಟ್ಟೆ ಸುತ್ತಲ 14 ಇಂಜೆಕ್ಷನ್ ಹಾಕ್ಸ್ಕೊಂಡು ಯಾರೇ ಅನ್ಭವಿಸೋದು? ನಿಮಗ್ ಗೊತ್ತಿಲ್ಲ, ನನಗೆ ಆ ನಾಯಿ ಅಂದ್ರೆ ತುಂಬಾ ಪ್ರೀತಿ. ಹೊಗಳಿದ್ರೆ ಅಷ್ಟೇ ಭಯ ಹೆಡ್ ಕಾನ್ಸ್ಟೇಬಲ್. ಹೌದಾ? ನಿಮ್ಮ ಆಣೆ, ನಿಮ್ಮ ಅಪ್ಪ ನಾಣೆಗೂ, ನಿಮ್ ತಾತ ನಾಣೆಗೂ. ಏನ್ರಿ ಕೇಳೋದು? ಕೇಳೋಕೆ ಏನಿದೆ ಅಂತ? ದೊಡ್ಡದಾಗಿ ಪೊಲೀಸ್ ಡ್ರೆಸ್ ಹಾಕೊಂಡು ಬಂದ್ಬಿಟ್ರೆ ನಾನು ಹೆದರ್ಕೊಂಡು ಬಿಡ್ತೀನ? ಅಯ್ಯೋ, ಯಾಕಮ್ಮ ಅಳ್ತೀಯಾ? ನಾನು ನಿನ್ನ ಬೈದೇನಮ್ಮ? ಅಯ್ಯೋ, ನಾನು ನಿನ್ನ ಹೊಡೆದೇನಮ್ಮ? ನೀನು ಅಳಬೇಡಮ್ಮ, ನೀನು ಅಳಬೇಡ. ಇದನ್ನು ಯಾರು ನಮ್ಮವ್ರು ನೋಡ್ಬಿಟ್ರೆ ಮೊದಲೇ ನನಗೆ ಪ್ರಮೋಷನ್ ಕೋತ. ಈ ಕೇಸ್ ನನ್ನ ಮೇಲೆ ಹಾಕಿ ನನಗೆ 6 ತಿಂಗಳು ಸಸ್ಪೆಂಡ್ ಮಾಡ್ಬಿಡ್ತಾರಮ್ಮ. ವೀರಾಂಜನೇಯ, ಆ ನಾಯಿ ಏನೋ ವಿಷ ಬಿಸ್ಕತ್ ತಿಂದು ಸತ್ತೋಯ್ತು. ಆ ಕೇಸ್ ಹಿಡಿಯೋದೊಳಗಾಗಿ ನನ್ನ ನಾಯಿ ಪಾಡು ತಂದಿಟ್ಟಿಯಲ್ಲೋ ಅಪ್ಪ. ಇವಳು ಬೇರೆ ಲವನಕ್ ಬರ್ತಾ ಇದ್ದ ಕಾಸ್ಟರಾಜ್, ಇದನ್ನ ಈಗಲೇ ಡೆವಲಪ್ ಮಾಡಿ ಪ್ರಿಂಟ್ ನನ್ನ ಟೇಬಲ್ ಮೇಲೆ ತಂದಿಟ್ಟು. ಓಕೆ ಸರ್. ಮಿಸ್ಟರ್ ದಯಾನ, ಈ ಪೀಸು ಯಾವುದೋ ಪ್ರೋಗ್ರಾಮ್ ನ ಇನ್ವಿಟೇಷನ್ ನ ಒಂದು ಚೂರು ಅಂತ ಕಾಣುತ್ತೆ. ಇನ್ಸ್ಪೆಕ್ಟರ್, ಈ ಕಾರ್ಡ್ ಒಂಚೂರು ನನ್ನ ಕೆಲ್ ಸಿಕ್ಕಿದೆ ಅಂತ ತಿಳ್ಕೊಂಡು ಆ ಬಾಸ್ಟನ್ ನನ್ನ ಕೊಲೆ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾನೆ. ಇವತ್ತು ಅವನ ಅದೃಷ್ಟ ಚೆನ್ನಾಗಿತ್ತು, ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋದ. ನನ್ನೊಂದು ಐಡಿಯಾ ದಯಾನಂದ್ ಸಾಹೇಬ್ರೆ, ಅವನ್ ನಿಮಗೆ ಇಷ್ಟು ಕಿರುಕುಳ ಕೊಡೋದು ನೋಡಿದ್ರೆ ರಿಯಲಿ ಇದು ಲವ್ ಲೆಟ್ರೇ ಸರ್. ರೀ ಆಂಜನಪ್ಪ, ನಿಮ್ ಬುದ್ಧಿ ಹೀಗೆ ಮುಂದುವರಿತಿದ್ರೆ
ಪ್ರಮೋಷನ್ ಸಿಗಲ್ಲ, ರಿವರ್ಷನ್ ಆಗುತ್ತೆ. ಕೊಲೆ ಪ್ರಯತ್ನ ನಡೆಯೋಕೆ ಮೊದಲು ಇಡೀ ಇನ್ವಿಟೇಷನ್ ಕಾರ್ಡು ಕೊಲೆಗಾರನ ಜೋಬಲ್ಲಿದ್ದಿರಬೇಕು. ಕೊಲೆ ಗಡಿಬಿಡಿಲಿ ಬಾಲಕೃಷ್ಣ ಕೊಲೆಗಾರ ಇಬ್ಬರೂ ಸಿಕ್ಕಾಬಟ್ಟೆ ಎಳೆದಾಡ್ತಿದ್ದಾಗ ಕಾರ್ಡು ಬಾಲಕೃಷ್ಣ ಅವ್ರ ಕೈಯಲ್ಲಿ ಸಿಕ್ಕಿ ಹರಿದು ಹೋಗಿ ಈ ಚೂರು ಬಾಲಕೃಷ್ಣ ಅವ್ರ ಕೈಯಲ್ಲಿ ಉಳಿದು ಹೋಗಿರಬೇಕು. ಹಾಗಾಗಿದೆ ಅಂತ ಕೊಲೆಗಾರನಿಗೆ ಆಮೇಲೆ ಗೊತ್ತಾಗಿರ್ಬೇಕು. ಆದ್ರೆ ಏನಾಯ್ತು ಸರ್? ಏನೂ ಆಗಿಲ್ಲ, ನಿಮ್ಮ ತಲೆ ಮೇಲೆ ಯಾವ ಪರಿಣಾಮನೂ ಆಗಿಲ್ಲ, ಸುಮ್ಮನಿರ್ರಿ. ಸರ್, ಈ ಕಾಗದ ಚೂರಿಗೆ ಅಂತ ದೊಡ್ಡ ಇಂಪಾರ್ಟೆನ್ಸ್ ಏನಿರ್ಬೋದು? ನೋಡಿ, ಯಾವುದೇ ಅಪರಾಧಿ ತನ್ನ ಅಪರಾಧ ಸಾಬೀತಾಗುವುದಕ್ಕಿರೋ ಸಾಕ್ಷಿಗಳನ್ನ ನಾಶ ಮಾಡುತ್ತಾನೆ. ಅದಕ್ಕೆ ಕೊಲೆಗಾರನಿಗೆ ಮೊದಲು ಈ ಕಾಗದ ಚೂರನ್ನ ನಾಶ ಮಾಡಬೇಕು ಅಂತ ಹಠ. ಮಿಸ್ಟರ್ ದಯಾನಂದ್, ನಾನೊಂದು ಕೆಲಸ ಮಾಡ್ತೀನಿ. ಈ ಕಾರ್ಡ್ ಯಾವ ಪ್ರೆಸ್ನಲ್ಲಿ ಪ್ರಿಂಟ್ ಆಗಿದೆ, ಫಂಕ್ಷನ್ ಯಾವುದು, ಎಲ್ಲಿ ನಡೆಯುತ್ತೆ, ಇದರ ಆರ್ಗನೈಸರ್ ಯಾರು ಅಂತ ಪತ್ತೆ ಮಾಡ್ತೀನಿ. ನಾನೊಂದು ಐಡಿಯಾ ಕೊಡ್ಲ ಸರ್. ಆ ಇನ್ವಿಟೇಷನ್ ಚೂರ್ನ ದಯಾನಂದ್ ಸಾಹೇಬರ್ ಕೈಲಿ ಕೊಟ್ಟುಬಿಡಿ. ಅವರು ಇದನ್ನ ಹಿಡ್ಕೊಂಡು ಎಲ್ಲಾ ಕಡೆ ಓಡಾಡ್ಲಿ. ಆಗ ಕೊಲೆ ಮಾಡಿದವರು ಇವ್ರನ್ನ ಫಾಲೋ ಮಾಡ್ಲಿ, ಇವರು ಅವನ ಹತ್ರ ಸಿಕ್ಕಾಕೊಳ್ಳಿ, ಇಬ್ರು ಚೆನ್ನಾಗಿ ಒಡಲಾಡ್ಲಿ, ಅಲ್ಲಿಂದ ಅವ್ರು ಬದುಕಿ ಇಲ್ಲಿಗೆ ಬರ್ಲಿ. ಯಾರು ಯಾರು ಅನ್ನೋ ಡೀಟೇಲ್ ಎಲ್ಲ ನಮಗೆ ಹೇಳಿ, ಆಮೇಲೆ ನಾವು ಅವ್ರನ್ನ ರೆಡ್ ಹ್ಯಾಂಡ್ ಆಗಿರ್ದು ಬಿಡಬಹುದು ಸರ್. ಆಗಿದೆ ಸರ್. ಶಟ್ ಅಪ್ ಅಪ್ಪ ಗಾಂಪರ್ ಹೊಡಿಯ, ಸ್ವಲ್ಪ ಸೋಮನಿರ್ತೀಯಾ? ಎಸ್ ಸರ್. ಏನು ಮಿಸ್ಟರ್ ದಯಾನಂದ್, ಏನು ವಿಷಯ ಮಾಡ್ತಿದ್ರ? ಏನು ಇಲ್ಲ. ಒಂದ್ ಕೆಲಸ ಮಾಡಿ, ಆ ಕೊಲೆಗಾರ ನಿಮಗೆ ತಿಳಿಸಿದ ಹಾಗೆ ಸಂಜೆ 4 ಗಂಟೆಗೆ ಸರಿಯಾಗಿ ಆ ಬೋಸ್ ರೋಡಿನ ಸರ್ಕಲ್ ಕಾರ್ನರ್ ನಲ್ಲಿ ನಿಂತಿದ್ರು. ನಾವು ಈ ಮೂವಿ ಕ್ಯಾಮರಾದಲ್ಲಿ ಅದೇ ಕಾರ್ನರ್ ಸರ್ಕಲ್ ಎದುರು ಬಿಲ್ಡಿಂಗ್ ನಿಂದ ನಿಮ್ಮ ಹತ್ರ ಬರೋ ವ್ಯಕ್ತಿಗಳನ್ನೆಲ್ಲ ಪಿಕ್ಚರೈಸ್ ಮಾಡ್ತಾ ಇರ್ತೀವಿ. ಆದ್ರೆ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ಈ ವಿಷಯ ನಮಗ್ ತಿಳಿದಿದೆ ಅಂತ ಅವನಿಗೆ ಗೊತ್ತಾದ್ರೆ ತುಂಬಾ ಡೇಂಜರ್. ಹಾಗಾದ್ರೂ ಮಾಡಿ ಆ ಕೊಲೆಗಾರನ ಸೆರೆ ಹಿಡಿಯೋದ್ರಿಂದ ನೀವು ನ್ಯಾಯಕ್ಕೆ ಸಮಾಜಕ್ಕೆ ಸೇವೆ ಮಾಡಿದಾಗತ್ತೆ. ಏನ್ ಹೇಳ್ತೀರಾ? ಆಗಲಿ ಸರ್, ಐ ವಿಲ್ ಡೂ ಇಟ್. ಪೊಲೀಸ್ ಸಂಕಷ್ಟ ಮಂಡ್ಯ, ಮನೆಯಲ್ಲಿರೋ ನಿನ್ ಹೆಂಡತಿ ಮುಗಿಗದಿ ಏನಾಗುತ್ತೆ ಅನ್ನೋದು ಮರ್ತುಬಿಟ್ಟೆ ಬಾರ್ತಿ. ಹಲೋ, ಇನ್ಸ್ಪೆಕ್ಟರ್ ಹೇಳಿ. ಏನಿಲ್ಲ, ಅರ್ಜೆಂಟ್ ಆಗಿ ಪೊಲೀಸ್ ಸ್ಟೇಷನ್ ಬರ್ತೀರಾ? ಆಯ್ತು, ಈಗಲೇ ಬರ್ತೀನಿ. ಓಕೆ.
ಪ್ಲೀಸ್ ಬಿ ಸೀಟೆ. ಆಂಜನಪ್ಪ. ಸಾರಿ ಸರ್, ವೆರಿ ಸಾರಿ ಸರ್. ಸ್ಟಾರ್ಟ್. ದಯಾನಂದ್, ನೀವು ಇವತ್ತು ಡಿಸ್ಕೋ ಟಿವಿ ಹತ್ರ ನಿಂತಿದ್ದಾಗ ಈ ಗುಂಪಿನಲ್ಲಿ ಯಾವನೋ ಒಬ್ಬ ಆ ಕಾಗದದ ಚೂರನ್ನ ನಿಮ್ ಜೊಬ್ನಲ್ಲಿ ಇಟ್ಟಿರ್ಬೇಕು. ಆ ವ್ಯಕ್ತಿ ಚಹರೆನ ನೀವು ಗಮನಿಸಿದ್ರ? ಇಲ್ಲ ಸರ್. ಅಷ್ಟು ಹತ್ರ ಬಂದಿದ್ದ ಮನುಷ್ಯನ ನೀವು ಗಮನಿಸ್ಲಿಲ್ವಾ? ಆ ಸಮಯದಲ್ಲಿ ಸ್ವಲ್ಪ ಗಾಬರಿ ಆಗಿದ್ದೆ. ಯಾರು ಬಂದ್ರು ಯಾರು ಹೋದ್ರು ಯಾವುದು ನನ್ನ ಗಮನಕ್ಕೆ ಬರಲಿಲ್ಲ. ಇವತ್ತೇ ಈ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಪ್ಲಾನ್ ಹಾಕೊಂಡ್ವಿ, ಫೇಲ್ ಆಯ್ತು. ದಯಾನಂದ್, ಈ ಎರಡು ಮೂರು ದಿವಸದಿಂದ ನೀವು ನೋಡಿದ ಹಾಗೆ ಈ ಗುಂಪಿನಲ್ಲಿ ಯಾರಾದ್ರೂ ಇದ್ದಾರಾ? ಇಲ್ಲ ಸರ್. ಯಾರು ಇಲ್ವಾ? ನೋಡ್ಲಿಲ್ಲ. ಓ, ಹಾಗಾದ್ರೆ ಒಂದು ಕೆಲಸ ಮಾಡೋಣ. ಈಗಲೇ ನೇರವಾಗಿ ಆಸ್ಪತ್ರೆಗೆ ಹೋಗೋಣ. ಮಿಸ್ಟರ್ ಬಾಲಕೃಷ್ಣ ಅವರನ್ನ ನಾವು ಭೇಟಿ ಮಾಡೋಣ. ಅಕಸ್ಮಾತ್ ಅವ್ರಿಗೇನಾದ್ರೂ ಪ್ರಜ್ಞೆ ಬಂದಿದ್ರೆ ಅವ್ರ ಬಾಯಿಂದ ಆ ಕೊಲೆಗಾರ ಯಾರು ಅಂತ ತಿಳ್ಕೊಬಹುದು. ಇವತ್ತು ಫೇಲ್ ಆದ್ವಿ, ನಾಳೆ ಸಕ್ಸಸ್ ಆಗ್ಬಹುದು. ಕಮ ಬನ್ನಿ. ಹಲೋ ಡಾಕ್ಟರ್. ಹಲೋ ಮಿಸ್ ನಾಗೇಗೌಡ, ಹೌ ಆರ್ ಯು? ಓಕೆ ಫೈನ್. ಹೇಗಿದ್ದಾರೆ ನಮ್ಮ ಪೇಷಂಟು? ಹಾಗೆ ಇದ್ದಾರೆ. ಹಲೋ ಡಾಕ್ಟರ್. ಹಲೋ. ಇವ್ರ ಪರಿಚಯ ಇದೆಯೋ ನಿಮಗೆ? ಶೂರ್. ಮಿಸ್ಟರ್ ದಯಾನಂದ ಒಳ್ಳೆ ವ್ಯಕ್ತಿನ ಯಾರೂ ಮರೆಯೋಕ್ಕಾಗಲ್ಲ. ತುಂಬಾ ಹೊಗಳು ಬಿಡಿ ಡಾಕ್ಟರ್, ನೀವು ಇಷ್ಟೊಂದು ಹೊಗಳಿದ್ರೆ ನನಗೆ ನಾಚಿಕೆ ಆಗುತ್ತೆ. ನೋಡೋ, ನೀವ್ಯಾಕೆ ನಾಚ್ಕೋಬೇಕು? ನಮ್ಮ ಇನ್ಸ್ಪೆಕ್ಟರ್ ನಾಚ್ಕೋಬೇಕಷ್ಟೇ. ಮಿಸ್ಟರ್ ದಯಾನಂದ್, ನಾನು ಇವನು ಫ್ರೆಂಡ್ಸ್, ಜೊತೆಗೆ ಚೆಡ್ಡಿ ದೋಸ್ತಿಗಳು, ಅದಕ್ಕೆ ಹೀಗೆ ಸಲಿಗೆಯಿಂದ ಮಾತಾಡ್ತಾ ಇದ್ದಾರೆ. ನೀವೇನ್ ತಿಳ್ಕೊಬೇಡಿ ಡಾಕ್ಟರ್. ಎಸ್. ನಮ್ಮ ಪೇಷಂಟ್ಗೆ ಜ್ಞಾನ ಯಾವಾಗ ಬರುತ್ತೆ ಹೇಳೋ ಸಾಧ್ಯ ಇಲ್ಲ ಇನ್ಸ್ಪೆಕ್ಟರ್. ಚಾನ್ಸ ಇಲ್ವೋ? ಚಾನ್ಸಸ್ ಏನೋ ಇದೆ. ಹಾರ್ಟ್ ಬೀಟಿಂಗ್ ಚೆನ್ನಾಗಿದೆ, ಬ್ಲಡ್ ಪ್ರೆಷರ್ ಮಾಮೂಲಾಗಿದೆ. ಜ್ಞಾನ ಯಾವಾಗ ಬರುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಏಯ್, ಎಂಥ ಡಾಕ್ಟರ್ ನೀನು? ಕಂತ್ರಿ ಡಾಕ್ಟರ್. ಒಂದು ಪೇಷಂಟ್ಗೆ ಹೋಗಿರೋ ಜ್ಞಾನ ಮತ್ತೆ ತರಿಸಕ್ಕಾಗ್ಲಿಲ್ಲ ನಿನ್ ಕೈಲಿ. ಹೋಗಲೇ ಹೋಗ. ಎಂತ ಇನ್ಸ್ಪೆಕ್ಟರ್ ನೀನು? ಒಬ್ಬ ಕೊಲೆಗಾರನ ಪತ್ತೆ ಹಚ್ಚಕ್ಕಾಗಲ್ಲ ನಿನ್ ಕೈಲಿ? ಐ ಸೇ ಶಟ್ ಅಪ್. ಎಸ್ ಸರ್. ಹಾಗಾದ್ರೆ ಡಾಕ್ಟರ್ ಆಗಿ ನಿಮ್ ಕೈಲಿ ಯಾವ ಭರವಸೆನೂ ಕೊಡಕ್ಕಾಗಲ್ಲ? ಇಂಥ ಸಮಸ್ಯೆಗಳಲ್ಲಿ, ಸಂದರ್ಭಗಳಲ್ಲಿ ಯಾವ ಡಾಕ್ಟರ್ ಭರವಸೆ ಕೊಡಕ್ಕಾಗಲ್ಲ, ಯಾವ ಪೊಲೀಸರು ಕೊಡಕ್ಕಾಗಲ್ಲ. ಹೌದು, ಪ್ರಾಣ ದೇವ್ರ ಕೈ. ಏನ್ರಿ ಇದು? ತೆಗಿರಿ ಕಾಲ. ಯಾಕೆ ತೆಗಿಬೇಕು ಕಾಲ? ನನಗೆ ಲೈಸೆನ್ಸ್ ಇಲ್ವ? ಕುತ್ತಿಗೆ ನಲ್ಲಿ ನಾನು ಕಟ್ಟಿರೋ ತಾಳಿ ಹೊಳಿತಾ ಇದೆ, ಬೇಕಾದ್ರೆ ನೋಡ್ಕೋ ಪ್ರೂಫ್ನ. ನೀವ್ ಕಟ್ಟಿರೋ ತಾಳಿನೂ ಇದೆ, ಜೊತೆಗೆ ಚಂದನು ಇದ್ದಾನೆ. ಏನಪ್ಪ, ನಿನಗಿನ್ನ ನಿದ್ದೆ ಬರ್ಲಿಲ್ವಾ? ನನಗೆ ಸ್ವಲ್ಪ ಕೆಲಸ ಇದೆಪ್ಪ, ನೀನು ಹೋಗಿ ಮಲ್ಕೋ. ಜುಲಿ, ಅವನಿಗಿನ್ನ ನಿದ್ದೆ ಬಂದಿಲ್ಲ. ಅವನಿಗೂ ನಿದ್ದೆ ಬರುತ್ತೆ, ನಿನಗೂ ನಿದ್ದೆ ಬರುತ್ತೆ, ನನಗೂ ನಿದ್ದೆ ಬರುತ್ತೆ. ಸ್ವಲ್ಪ ಇರಿ ನೋಡು, ಚಂದು ನಿದ್ದೆ ಬರ್ತಾ ಇದೆ, ಕರ್ಕೊಂಡು ಮಲ್ಕ. ಗುಡ್ ನೈಟ್ ಚಂದು. ಗುಡ್ ನೈಟ್ ಚಂದು. ಜುಲಿ, ಮಗು ಜೊತೆ ನೀನು ಮಲ್ಕೋ, ಊಟ ನಾನೇ ರೆಡಿ ಮಾಡ್ಕೊಳ್ತೀನಿ. ಹೌದು, ನೀನು ಮಗು ಜೊತೆ ಮಲ್ಕೋ, ಅಮ್ಮ ಅವರ ಊಟ ರೆಡಿ ಮಾಡ್ತಾರೆ, ಊಟನ ರೆಡಿ ಮಾಡ್ತಾರೆ. ತುಂಬಾ ಕೆಟ್ಟೋದು. ಕೆಟ್ಟೋದೆ ಅಂದ್ರೇನು? ಅಲ್ರಿ, ಮಗು ಎದುರಿಗಿದ್ದಾಗ್ಲೂ ನನ್ನ ನೋಡಿದ್ರೆ ಒಳ್ಳೆ ತಿಂಡಿ ಕಂಡ ಹಾಗಾಗ್ತಿರಲ್ಲ. ಹೊರಗಡೆ ಹೋಗಿ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡ್ಕೊಂಡು ಮನೆಗೆ ಬರೋ ಗಂಡನಿಗೆ ಹೆಂಡತಿ ತಾನೆ ಒಳ್ಳೆ ತಿಂಡಿ
ಜೂಲಿ ಬರ್ತಾಳ್ರಿ? ಅವ್ರ ಅಮ್ಮ ಬರ್ಲಿ, ಬರ್ತಾಳೆ ನೋಡ್ತಾಳೆ ಹೋಗ್ತಾಳೆ. ನೀನು ಅಷ್ಟೇ 100% ಲಡ್ಡು ಆಗ್ಬಿಟ್ಟೆ. ನಿಮಗ್ ನಾಷ್ಟ ಇದೆಯಾ? ನೀವ್ ಕೆಲ್ಸಕ್ ಸೇರಿ ನಾವ್ ಈ ಮನೆಗ್ ಬಂದು 3 ವರ್ಷ ಆಗಿ 4ನೇ ವರ್ಷ ರನ್ನಿ. ಹೌದು, 4 ವರ್ಷ ಆದ್ರೆ ಈಗೇನು ಮರ್ತ್ಬಿಟ್ರ? ಅಯ್ಯಯ್ಯೋ, ಏನ್ರಿ ಇದು, ಲೈಟ್ ಎಲ್ಲ ಹುಟ್ಟೋಯ್ತು. ಒಳ್ಳೆದಾಯ್ತು ಬಾ. ಅಯ್ಯಯ್ಯೋ, ಅಲ್ಲಿ ನೋಡ್ರಿ ಏನೋ ಗಲಾಟೆ ನಡೀತಾ ಇದೆ. ಲೈಟ್ ಹೋದ್ರು ಗಲಾಟೆ, ಲೈಟ್ ಇದ್ರು ಗಲಾಟೆ, ಒಳ್ಳೆ ತೊಂದ್ರೆ ಮೇಲೆ ತೊಂದ್ರೆ ನನಗೆ. ವಾಚ್ಮನ್, 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 ಹೇ ವಾಚ್ಮನ್, ಏನಾಗಿದೆ? ಯಾವನೋ ಫ್ಯೂಸ್ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಸರ್. ಫ್ಯೂಸ್ ಕಿತ್ಕೊಂಡು ಹೋಗಿದ್ದಾನ? ಅದೇಕ್ ಸಾಧ್ಯ? ಒಂದ್ ಫ್ಯೂಸ್ ಕದಿಯಕ್ಕೆ ಯಾರು ಬರ್ತಾರೆ? ಫ್ಯೂಸ್ ಕ್ಯಾರಿಯರ್ ತರ ಕಳಿಸಿದ್ದೇನೆ, ಬಂದ ತಕ್ಷಣ ರೆಡಿ ಮಾಡ್ಬಿಡ್ತೀನಿ ಸರ್. ಓಕೆ. ನಿನ್ನ ಬಿಟ್ಬಿಡ್ಬೇಕಾ? ನಡುಬೀದಿಲಿ ಒಬ್ಬನ್ ಚಾಕುವಿಂದ ಕಿವಿದೆ, ನನ್ನ ನಾಯಿ ಸಾಯಿಸಿದೆ. ಇವತ್ ಫ್ಯೂಸ್ ಕಿತ್ತು ನನ್ನ ಹೆಂಡತಿ ಕೊಲೆ ಮಾಡಕ್ ಬಂದಿದ್ಯಾ? ಬಿಡ್ರಿ ನನ್ನ. ಇವನಿಂದ ಎಷ್ಟು ಚಿತ್ರಹಿಂಸೆ ಅನುಭವಿಸಿದ್ರಿ ಅಂತ ನನಗ್ ಗೊತ್ತು. ನೀರಾರಿ ಇವನ ಬಿಡಬೇಕೆ? ನಾವಾ ಇಲ್ಲ ನೈಟ್ ಡ್ಯೂಟಿ ಮಾಡ್ತೀರೋ ಸೇಡಿರು?
ಈ ಕಳ್ಬಡ್ಡಿ ಮಗ ಇಲ್ಲಿ ಬಾಯ್ ಬಿಡಕ್ಕಿಲ್ಲ ಸರ್, ಸ್ಟೇಷನ್ ಕರ್ಕೊಂಡೋಗಿ ನಾಲ್ಕು ಬಿಗಿದ್ರೆ ತಾನೇ ಬಾಯ್ ಬಿಡ್ತಾನೆ. ನೋಡಿಮ್ಮ, ನಿಮ್ಮ ಕೈಗೆ ಚಾಕು ಕೊಟ್ಟು ಓಡಹೋದನ್ ಯಾರು ಅಂತ ಇವರಲ್ಲಿ ಗುರುತು ಹಿಡಿತೀರಾ? ಅಂದಾಗೆ ನಾನು ಅವನು ಗುರ್ತು ಹಿಡಿದು ಬಿಟ್ರೆ, ಅವ್ನು ನನ್ನನ್ನು ಗುರ್ತಿಟ್ಕೊಂಡು ನನ್ನನ್ನು ಸಾಯಿಸೋಕ್ ಪ್ರಯತ್ನ ಪಟ್ರೆ. ನೀವೇನು ಹೆದರ್ಕೋಬೇಡಿಮ್ಮ, ಧೈರ್ಯವಾಗಿ ಅವನು ಯಾರು ಅಂತ ತೋರಿಸಿ. ಹೇಳಿಮ್ಮ ಯಾರು ಅಂತ. ನೋಡಿ ಇವರನ್ನ ಕರ್ಕೊಂಡು ಹೋಗಿ ಮನೆಗೆ ಬಿಟ್ಬಿಡ್ವ. ಬನ್ನಿಮ್ಮ. ನಾನ್ ನನ್ನ ಅದೃಷ್ಟಕ್ಕೆ ಥ್ಯಾಂಕ್ಸ್ ಹೇಳ್ಕೋಬೇಕು ಇನ್ಸ್ಪೆಕ್ಟರ್. ಸದ್ಯಕ್ಕೆ ಎಲ್ಲ ಟೆನ್ಷನ್ ಕಡಿಮೆ ಆಯ್ತು. ನೋಡಿ, ಮನೇಲಿ ನಿಮ್ ಮಿಸ್ಸಸ್ಗೆ ಧೈರ್ಯ ಹೇಳಿ, ಅಪರಾಧಿ ಸಿಕ್ಬಿಟ್ಟ ಇನ್ಮೇಲೆ ಏನು ಯೋಚನೆ ಮಾಡಬೇಡಿ ಅಂತ. ಮೊದಲು ಹೇಳ್ತೇನೆ ನನ್ನ ಬಲ ಇನ್ಸ್ಪೆಕ್ಟರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್, ಸರ್ ಒಂದ್ ನಿಮಿಷ ಸರ್. ನಾನೀಗ ಬರೀ ಕಳ್ಳ ಅಲ್ಲ ಸರ್, ಕೊಲೆ ಮಾಡಿದ ಅಪರಾಧಿ. ಇದರಲ್ಲಿ ನಿಜ ಎಷ್ಟು ಸುಳ್ಳು ಇಟ್ಟು ಅನ್ನೋದು ಆ ದೇವರೇ ಬಲ್ಲ ಸರ್. ನನ್ನನ್ನು ತಪ್ಪಾಗಿ ತಿಳ್ಕೋಬೇಡಿ ಸರ್. ನೀವು ಜಾಮೀನು ಕೊಟ್ಟು ನನ್ನನ್ನು ಬಿಡಿಸಿ ಅಂತ ನಾನು ಕೇಳ್ತಾ ಇಲ್ಲ ಸರ್. ಮತ್ತೆ ಏನಾಗ್ಬೇಕು ನನಗೀಗ ಸರ್? ನಾಳೆ ನನ್ನ ಮಗಳ ಮದುವೆ, ಮಂಗಳಸೂತ್ರಕ್ಕೆ ಹಣ ಹೊಂದಿಸ್ಬೇಕು ಅಂತ ಮನೆ ಬಿಟ್ಟು ಹೊರಟೆ. ಸ್ವಲ್ಪ ತಪ್ಪೆಜ್ಜೆ ಇತ್ತೆ ನಿಜ, ಆದ್ರೆ ಈಗ ಸಿಗಾಕೊಂಡ್ಬಿಟ್ಟೆ ಸರ್. ದಯವಿಟ್ಟು ನೀವು ನಮ್ಮ ಮನೆಗೆ ಹೋಗಿ ತಾಯಿ ತಬ್ಬಲಿ ನನ್ನ ಮಗಳಿಗೆ ಒಂದು ಮಾತು ಹೇಳಿ ಸರ್. ಯಾವುದೋ ಅರ್ಜೆಂಟ್ ಕೆಲಸದ ಮೇಲೆ ನಿಮ್ಮಪ್ಪ ಊರಿಂದ ಆಚೆ ಹೋದ ಅಂತ ನೀವು ಹೋಗಿ ಹೇಳ್ತಾ ಇದ್ರೆ ನನ್ನ ಮಗಳ ಮದುವೆ ನಿಂತೋಗುತ್ತೆ ಸರ್, ನಿಂತೋಗುತ್ತೆ. ನಿಮ್ಮ ಮನೆಯಲ್ಲಿದೆ, ನಿನ್ನ ಹೆಸರೇನು? ನನ್ನ ಹೆಸರು ಕೃಷ್ಣಪ್ಪ ಅಂತ. ನನ್ನ ಮಗಳ ಹೆಸರು ಸರಸ್ವತಿ. ಮನೆ ನಂಬರ್ 16 RLN ಬೀದಿ ಶ್ರೀರಾಮ್ಪುರ ಸರ್. ನಿಮಗೆ ಕೈ ಮುಗಿದು ಕೇಳ್ಕೋತೀನಿ ಸರ್. ನನ್ನ ಅಡ್ರೆಸ್ ಪೊಲೀಸರಿಗೆ ಮಾತ್ರ ತಿಳಿಸ್ಬೇಡಿ ಸರ್. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ, ಒಬ್ಬ ಬಡವನ ಮಗಳು ಇನ್ನೊಬ್ಬರ ಮನೆ ಸೊಸೆ ಆಗ್ಬೇಕಾದ್ರೆ ಎಷ್ಟು ಗಂಡ ಹತ್ರ ಇದೆ ಅಂತ. ಇನ್ನೊಂದು ಗಂಟೆ ಕಳೆದ್ರೆ ಹಸೆ ಮನೆ ಮೇಲೆ ಕೂತ್ಕೋಬೇಕು. ಹಸೆ ಮನೆ ಮೇಲೆ ಕೂತ್ಕೊಳ್ಳೋ ಸೌಭಾಗ್ಯ ನಂಗೆ ಎಲ್ಲಿದೆ ದೊಡ್ಡಮ್ಮ? ಅಪ್ಪನೇ ಇನ್ನು ಬರ್ಲಿಲ್ವಲ್ಲ. ಅಲ್ಬೇಡ ಅಮ್ಮ, ಕೃಷ್ಣಪ್ಪ ದೊರೆದಾರ? ಯಾರು? ಯಾರು ಅವ್ರ ಸ್ನೇಹಿತರು? ಕೇಳ್ಕೊಂಡ್ ಬಂದಿದ್ದಾರೆ. ಸಮಾಧಾನ ಮಾಡ್ಕಮ್ಮ, ಸಮಾಧಾನ ಮಾಡ್ಕೊ. ನಿಮ್ ತಂದೆ ಬಂದೇ ಬರ್ತಾರೆ, ನಾನಿದ್ದೀನಿ. ಕೃಷ್ಣಪ್ಪನ ಹೊರಗಡೆ ಹೋಗಿದ್ದಾರೆ. ಅವ್ರ ಮಗಳ ಮದುವೆ ಮಾಡಿಸ್ಕೊಸ್ಕರ ಮಾಂಗಲ್ಯ ಕೊಡ್ತೀನಿ ಅಂತ ಹೇಳಿ ನೆನ್ನೆ ಹೋದವರು ಇದುವರೆಗೂ ಬರಲಿಲ್ಲ. ತಾಯಿನ ಪಬ್ಲಿ ಮಗು ಅಳ್ತ ಕೂತಿದೆ. ಅಳ್ಬೇಡಮ್ಮ, ನಿಮ್ ತಂದೆ ಬಂದ್ಬಿಡ್ತಾರೆ. ಮಂಗಳ ಸತ್ರಕ್ಕೆ ಹಣ ಒದಗಿಸ್ಬೇಕು ಅಂತ ಬಂದಿದ್ದೇನೋ ನಿಜ, ಆದರೆ ಅವ್ರಿಗೆ ಯಾವ್ದೋ ಒಂದು ಅರ್ಜೆಂಟ್ ಕೆಲಸದ ಮೇಲೆ ಊರಿಂದ ಆಚೆ ಹೋಗ್ಬೇಕಾಗ ಬಂತು, ಹೋಗಿದ್ದಾರೆ. ಬಂದ್ಬಿಡ್ತಾರೆ, ಧೈರ್ಯ ತಂದ್ಕೋ. ಅಯ್ಯೋ, ಎಂಥ ಅನಾಹುತ ಆಗೋದು.
ನಾಳೆನೆ ಮುಹೂರ್ತ. ನಮ್ಮ ಪತ್ನಿ ಪ್ರಕಾರ ನಿನ್ ಗಂಡನ ಕಡೆಯವ್ರು ಬಂದ್ ಬಿಡ್ತಾರೆ. ಇಂಥ ಸಮಯದಲ್ಲಿ ಅವರೇ ದೂರ ಹೋಗಿ ಕೂತ್ಕೊಂಡ್ ಬಿಟ್ರೆ ಮದ್ವೆ ಆಗೋದ್ ಹೇಗೆ? ಮಂಗಳಸೂತ್ರ ಎಲ್ಲಿಂದ ಬರ್ಬೇಕು? ಬೇಗ ಉಪಚಾರ ಮಾಡೋರು ಯಾರು? ಮನೇಲಿ ಒಂದು ನಯಾ ಪೈಸಕ್ಕೂ ಗತಿ ಇಲ್ಲ. ಅವರು ಒಂದು ತಿಂಗಳಿಂದ ಟೈಫಾಯ್ಡ್ ಆಗಿ ಮನೇಲಿ ಮಲಗಿದ್ರು. ಆವತ್ತಿನಿಂದ ಇವತ್ತಿನವರೆಗೂ ಮನೇಲಿಂದ ಹಳೆ ಪಾತ್ರೆಗಳನ್ನೆಲ್ಲ ಮಾರಿ ಹೊಟ್ಟೆ ತುಂಬಿಕೋಬೇಕಾಯ್ತು. ಒಂದ್ ತಿಂಗಳಿಂದ ಕೃಷ್ಣಪ್ಪನ ಹುಷಾರಿರ್ಲಿಲ್ವೇ? ಅಂದ್ರೆ ಅವರು ಒಂದ್ ತಿಂಗಳಿಂದ ಮನೆಯಿಂದ ಆಚೆನೆ ಹೋಗ್ಲಿಲ್ವೇ? ಇಲ್ಲಪ್ಪ, ಮೇಲೇಳೋಕೆ ಕೈಯಲ್ಲಾಗ್ತಾ ಇರಲಿಲ್ಲ. ಇನ್ನು ಆಚೆಗೆ ಹೋಗೋದೆಲ್ಲಿ ಬಂತು? ನಾನೇ ಆಸ್ಪತ್ರೆಗೆ ಹೋಗಿ ದಿನ ಔಷಧಿ ತರ್ತಾ ಇದ್ದೆ. ನಿನ್ನೆ ಸ್ವಲ್ಪ ಜ್ವರ ಬಿಟ್ಟಾಗಿತ್ತು. ಮಂಗಳಸೂತ್ರಕ್ಕೆ ಏನಾದ್ರೂ ಏರ್ಪಾಡು ಮಾಡ್ಕೊಂಡು ಬರ್ತೀನಿ ಅಂತ ಆಚೆಗೆ ಹೋದ್ರು. ಈಗ ನೀವು ಬಂದು ಈ ರೀತಿ ಹೇಳ್ತಾ ಇದ್ದೀರಾ? ಏನಪ್ಪ ಇದು? ಈ 1,000 ರೂಪಾಯಿನ ನಮ್ ಮನೆಗೆ ತಲುಪಿಸ್ಬಿಡಿ ಅಂತ ಕೃಷ್ಣಪ್ಪನೇ ನನ್ ಕೇಳಿ ಕೊಟ್ಟಿದ್ದಾರೆ. ಅವ್ರು ಬರೋದ್ ನಿಧಾನ ಆದ್ರೂ ಮದುವೆ ಮಾತ್ರ ನಿಲ್ಲೋದ್ ಬೇಡ. ತಗೊಳ್ಳಿ ತಗೊಳ್ಳಿ. ದೊಡ್ಡಮ್ಮ ಅಪ್ಪ ಬರೋವರೆಗೂ ನನ್ನ ಹಸೆ ಮನೆ ಮೇಲೆ ಕೂತ್ಕೊಳ್ಳಲ್ಲ. ಚೆಚ್ಚೆ, ಎಂತ ಮಾತಾಡ್ತೀಯಮ್ಮ? ನಿನ್ನನ್ನು ಹಸೆ ಮನೆ ಮೇಲೆ ಕೂರಿಸ್ಬೇಕು ಅಂತ ನಿಮ್ ತಂದೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಗೊತ್ತಾ? ಅವ್ರಿಗೆ ಮೈ ಹುಷಾರಿಲ್ಲ ಇದ್ರು ಮಂಗಳಸೂತ್ರಕ್ಕೆ ಹಣ ಬದುಕಿಸಿ ನನ್ ಕೇಳಿ ಕೊಟ್ಟು ಕಳಿಸಿದ್ದಾರೆ. ಈ ಸಮಯದಲ್ಲಿ ನೀ ಹಸೆ ಮನೆ ಮೇಲೆ ಕೂತ್ಕೊಳ್ಳೋದನ್ನ ಹೇಗಮ್ಮ? ನೋಡು, ಯಾವುದೇ ಕಾರಣಕ್ಕೂ ನಿನ್ನ ಮದುವೆ ನಿಲ್ಲಬಾರದು ಅನ್ನೋದೇ ನಿಮ್ ತಂದೆ ಆಸೆ. ಆಡ್ಬೇಡ, ನಾನು ಹೇಗಾದ್ರೂ ಮಾಡಿ ನಿಮ್ ತಂದೆ ನಿಲ್ಲಿ ಕಳ್ಸಿಕೊಡ್ತೀನಿ. ಬರ್ತೀನಿ ತಾಯಿ, ಬರ್ತೀನಿ. ಐ ಆಮ್ ಸಾರಿ, ವೆರಿ ಸಾರಿ ಮಿಸ್ಟರ್ ದಯಾನಂದ್, ದೊಡ್ಡ ತಪ್ಪಾಯ್ತು. ಇಫ್ ಯು ಡೋಂಟ್ ಮೈಂಡ್, ನಾನೊಂದು ಐಡಿಯಾ ಕೊಡ್ಲಾ ಸರ್. ಶಟ್ ಅಪ್. ಮಹಾಬುದ್ಧಿವಂತ, ನಿನ್ನ ಐಡಿಯಾನ ನಿನ್ ತಲೆಯಲ್ಲಿ ಇಟ್ಕೋ. ದಯಾನಂದ್, ನೀವ್ ಹೇಳೋದು ನಿಜ. ಒಬ್ಬ ಕೈದಿ ಮಗಳನ್ನ ಮದ್ವೆ ಆಗೋಕೆ ಯಾರು ತಾನೇ ಮುಂದೆ ಬರ್ತಾರೆ? ಇನ್ಸ್ಪೆಕ್ಟರ್, ನಂದೊಂದು ರಿಕ್ವೆಸ್ಟ್, ಆ ಕೃಷ್ಣಪ್ಪನ್ ಬಿಟ್ಬಿಡಿ. ನಾನು ಇಟ್ಸ್ ಇಂಪಾಸಿಬಲ್. ಆತ ಕಳ್ಳತನ ಪ್ರಯತ್ನ ಪಟ್ಟಿದ್ದಾನೆ, ಅದಕ್ಕೆ ಶಿಕ್ಷೆ ಆಗ್ಲೇಬೇಕು. ಆತನ ಬಿಡೋದು ಹೇಗೆ? ಅದಕ್ಕೆ ಬೇಕಾದ ಜಾಮೀನ್ ನಾನು ಕೊಡ್ತೀನಿ. ವಾಟ್, ನೀವ? ಹೌದು ಇನ್ಸ್ಪೆಕ್ಟರ್, ಮನುಷ್ಯ ತುಂಬಾ ಬಡವ, ನೀವು ಸ್ವಲ್ಪ ಕರುಣೆ ಇಡಿ. ಇಂಥ ಸಮಯದಲ್ಲಿ ದಯ ಇಟ್ಟರೆ ಒಂದಲ್ಲ ಒಂದಿನ ಅದರಿಂದ ನಿಮಗೂ ಒಳ್ಳೇದಾಗುತ್ತೆ. ಈ 20ನೇ ಶತಮಾನದಲ್ಲೂ ನಿಮ್ಮಂತವರಿದ್ದಾರೆ ಅಂದ್ರೆ ನಿಜವಾಗ್ಲೂ ಆಶ್ಚರ್ಯನೇ. ಆಲ್ ರೈಟ್ ರೇ ಅಣ್ಣಪ್ಪ. ಎಸ್ ಸರ್. ರೈಟರ್ ಹೇಳಿ ಇವ್ರ ಕೈಯಲ್ಲಿ ಜಾಮೀನು ತಗೊಂಡು ಆತನ ಬಿಟ್ಬಿಡಿ. ಎಸ್ ಸರ್. ರೇ ಅಣ್ಣಪ್ಪ. ಸಾರಿ ಸರ್. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಸರ್ವಿಸ್ನಲ್ಲೇ ನಿನ್ನಂತಾನ ಈ ತರ ಬಿಡ್ತಾ ಇರೋದು ಇದೇ ಮೊದಲು ನೋಡಿ. ಸದ್ಯಕ್ಕೆ ನಿನ್ನ ಜಾಮೀನ್ ಮೇಲೆ ಬಿಟ್ಟಿದ್ದೀನಿ, ನೀನಿನ್ನು ಹೋಗಬಹುದು. ನನ್ಗೆ ಯಾಕೆ ಜಾಮೀನ್ ಕೊಟ್ರಿ ಬತ್ತಿ? ಅದೆಲ್ಲ ಆಮೇಲೆ ಹೇಳ್ತೀನಿ. ನಿಮ್ ಮಗಳು ಹಸೆ ಮನೆ ಮೇಲೆ ಕೂತಿದ್ದಾಳೆ, ಮದುವೆ ಗಂಡು ಬರೋತ್ತಾಯ್ತು, ಬೇಗ ಹೋಗಿ ಮನೆಗೆ. ನಾನು ಬೇಡವ ಬುದ್ಧಿ, ನಿಮಗೆ ಕೊಡೋದಕ್ಕೆ ನನ್ನ ಹತ್ರ ಏನೂ ಇಲ್ಲ. ನಿಮಗಿಂತ ವಯಸ್ಸಲ್ಲಿ ದೊಡ್ಡವರು, ಆಶೀರ್ವಾದ ಮಾತ್ರ ಕೊಡಬಲ್ಲೆ. ನಂದೊಂದು ಮಾತನಾಡಿಸ್ಕೊಡ್ತೀರಾ? ನಿಮಗಾಗಿ ನಾನು ಪ್ರಾಣ ಕೊಡ್ತೀನಿ ಬುದ್ಧಿ. ಇನ್ನೊಂದು ಮಾತಾಡದೆ ನೇರವಾಗಿ ಮನೆಗೆ ಹೋಗಿ ನಿಮ್ಮ ಮಗಳ ಮದುವೆ ಮುಗಿಸಿ. ಹೋಗಿ ಕೃಷ್ಣ. ಚಂದುಮರಿ ಬಾಯಿಲಿ ಇಲ್ಲಿ ನೋಡು, ಚಾಕ್ಲೇಟ್. ಏನಾಯ್ತು ಸ್ಕೂಲಲ್ಲಿ? ಏನಾಯ್ತು ಸ್ಕೂಲಲ್ಲಿ ಹೇಳು. ಮಧ್ಯಾಹ್ನ ಮಕ್ಕಳನ್ನೆಲ್ಲ ಸ್ಕೂಲ್ನಲ್ಲಿ ಆಡೋಕ್ ಬಿಟ್ಟಿದ್ರು. ನಾನು ಅಲ್ಲೇ ಮೇಡಮ್ಗಳ ಜೊತೆ ಮಾತಾಡ್ತಾ ಇದ್ದೆ, ಚಂದುನು ಅಲ್ಲೇ ಆಡ್ತಾ ಇದ್ದ. 2 ನಿಮಿಷ ಬಿಟ್ಟು ನೋಡ್ತೀನಿ, ಚಂದು ಕಾಣಿಸ್ಲಿಲ್ಲ. ಎಲ್ಲಾ ಕಡೆ ಹುಡುಕಿ ಚಂದು ಸಿಗ್ಲಿಲ್ಲ. ಚಂದನ್ ಒಬ್ಬನೇ ಸ್ಕೂಲಲ್ಲಿ ಬಿಟ್ಟು ಬೇರೆ ಮೇಡಮ್ ಗಳ ಜೊತೆ ನಿನ್ಗೇನಿತ್ತು ಮಾತು? ಯು ಇಡಿಯಟ್. ಹಲೋ,
I will kill that bastard. Dayanand. Take it easy. Take it easy. ನಿಮ್ ಮಗನ ಕಿಡ್ನಾಪ್ ಮಾಡಿದ ವ್ಯಕ್ತಿ ಎಲ್ಲಿದ್ದಾನೆ? ಅವನು ಯಾರು? ಯಾರನ್ನ ಅಂತ ಕೊಲೆ ಮಾಡಕ್ಕೆ ಹೊರಟಿದ್ದೀರಿ? ನಿಮ್ ಮಗು ಅಪಾಯ ಸ್ಥಿತಿಯಲ್ಲಿದೆ, ಅದನ್ನ ರಕ್ಷಿಸಬೇಕಾದ್ರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕರ್ತವ್ಯ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಇದುವರೆಗೂ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ನನ್ನ ತುಂಬಾ ಉಪಕಾರ ಮಾಡಿದೆ. ಇನ್ ನಿಮ್ ಉಪಕಾರ ನನಗೆ ಬೇಕಾಗಿಲ್ಲ. ಐ ಡೋಂಟ್ ವಾಂಟ್ ಯುವರ್ ಹೆಲ್ಪ್. ಪೊಲೀಸ್ ಮೈ ಫುಟ್. ಏನ್ ಮಾಡ್ತು, ಏನ್ ಮಾಡ್ತು ಪೊಲೀಸ್ ನನಗೆ? ನಿಮ್ ಹೆಂಡತಿ ಮಕ್ಕಳು ಜವಾಬ್ದಾರಿ ನಮಗ್ ಸೇರಿದ್ದು ಅಂತ ಹೇಳಿಲ್ಲ ನೀವು? ಪೊಲೀಸ್ ರಕ್ಷಣೆ ಇರುವಾಗ ನಿಮ್ಮನ್ನ ಕ್ರಿಮಿನಲ್ ಒಂದ್ ಕೂದಲಷ್ಟು ಅಳ್ಳಾಡ್ಸಕ್ಕಾಗಲ್ಲ ಅಂತ ಭರವಸೆ ಕೊಟ್ಟಿರಲ್ಲ? ಏನಾಯ್ತು ನಿಮ್ ಭರವಸೆ? ಎಲ್ಲಾಯ್ತು ನಿಮ್ ಭರವಸೆ? ನನ್ ಚಂದು ಯಾಗ್ ಮಾಯ ಆದ? ಇದಕ್ಕೆ ಉತ್ತರ ಹೇಳಿ ಇನ್ಸ್ಪೆಕ್ಟರ್. ಟೆಲ್ ಮಿ ದ ಆನ್ಸರ್. ದಯಾನಂದ್ ನೋ, ಹೊರಟೋಗಿಲ್ಲ. ನಿಮ್ ಸಹಾಯ ನನಗೆ ಬೇಕಾಗಿಲ್ಲ, ನಿಮ್ ಪಶ್ಚಾತ್ತಾಪದ ಮಾತುಗಳು ನನಗೆ ಬೇಕಾಗಿಲ್ಲ. ಐ ಸೇ ಯು ಗೆಟ್ ಔಟ್, ಗೆಟ್ ಔಟ್. ದಯಾನಂದ್, ಈ ಸಮಯದಲ್ಲಿ ನೀವ್ ಏನ್ ಬೇಕಾದ್ರೂ ಮಾತಾಡ್ತದೆ. ನಿಮ್ ಮಗುಗೆ ರಕ್ಷಣೆ ಕೊಡೋದ್ರಲ್ಲಿ ನಾವು ಫೇಲ್ ಆಗಿದ್ ನಿಜ, ಆದ್ರೆ ನಂಬುದ್ರ ನಂಬಿ ಬಿಟ್ರೆ ಬಿಡಿ. ನಿಮ್ ಮಗುಗೆ ಯಾವ ತೊಂದರೆನೂ ಆಗದ ಹಾಗೆ ಬಿಡಿಸ್ಕೊಂಬರೋ ಜವಾಬ್ದಾರಿ ನಂದು. ಇದಕ್ಕೆ ನನ್ನ ಪ್ರಾಣ ಕೊಡಕ್ಕೂ ಸಿದ್ಧ. ಜನಪ್ಪ ಇವ್ರನ್ನೆಲ್ಲ ಕಳ್ಸು. ನಡೀರಿ, ನಡೀರಿ, ನಿಮ್ಮನ್ನು ಹೇಳಿರೋದು ನೀವು ನಡೀರಿ. ಸರ್ ಸಮಾಧಾನ ಮಾಡ್ಕೊ ಸರ್. ಏನ್ ಸಮಾಧಾನ ಮಾಡ್ಕೊಳ್ಳಿ ಆನಂದ್? ಚಿಂತೆ ಎಲ್ಲಿದ್ದಾನೋ, ಏನ್ ಮಾಡ್ತಿದ್ದಾನೋ, ಊಟ ಮಾಡಿದ್ನೋ ಇಲ್ವೋ ಆನಂದ್? ನನ್ ಕೈನಲ್ಲಿ ಊಟ ಮಾಡದೆ ಹೋದ್ರೆ ಅವನು ಊಟನೂ ಮಾಡ್ತಿರ್ಲಿಲ್ಲ. ನನಗೆ ಚಂದ ತಂದ್ಕೊಡಿ, ನನಗೆ ಚಂದ ಬೇಕು, ನನಗೆ ಚಂದ ಬೇಕು. ಹಲೋ, ಹಲೋ ಪಾರ್ಟಿ. ಯು ಸನ್ ಆಫ್ ಎ ಬಿಚ್. ಈಗ ಹೇಗಿದೆ ಮನೆ ವಾತಾವರಣ? ನನ್ನ ಮಗು ಎಲ್ಲಿ? ಅವನು ಉಳಿಸೋ ಪ್ರಯತ್ನದಲ್ಲಿ ನಿಮ್ ಮನೆನೇ ಮುರ್ಕೋಬೇಡ. ನನ್ ಚಂದೋಗೇನಾದ್ರೂ ಅದ್ರ ನಿನ್ನ ಜೀವ ಸಹಿತ ಉಳಿಸಲ್ಲ ನಾನು. ಏಯ್ ಪಾರ್ಥಿ, ಯಾಕೆ ಸುಮ್ಮನೆ ಅರ್ತಾ ಇದೀಯಾ? ನನ್ ಮಾತು ಕೇಳು, ಅನ್ಯಾಯ ಕಾಳಾಗ್ಬೇಡ. ಈ ಕೊಲೆ ಬೆದರಿಕೆಗೆಲ್ಲ ಬೇರೆ ಭೂಪ ಅಲ್ಲ ನಾನು. ನೋಡಿದ್ಯಾ, ಸುಮ್ಮನೆ ನೋಡಿದ್ಯಾ, ನಿನ್ ಹೆಂಡತಿನೇ ನನ್ ಮಾತು ಕೇಳ್ತಿದ್ದಾಳೆ. ಪಾಪ ಹೆತ್ತರಳು ಮಗು ಬೇಕು ಅಂತ ಕೇಳ್ತಾ ಇದೆ. ಯಾಕೆ ಅವಸರ ಪಡ್ತಾ ಇದೀಯಾ? ನೀನ್ ವಿದ್ಯಾವಂತ, ಬುದ್ಧಿವಂತ, ಸುಮ್ಮನೆ ಗಾಳಿ ಗುದ್ದಿ ಮೈ ನೋಯಿಸ್ಕೋಬೇಡ. ನೋಡು, ನಿನ್ ಕರುಳಿನ ಕುಡಿ ಈ ಕ್ಷಣಕ್ಕೂ ನನ್ ಕೈಲಿದೆ. ಹಠ ಮಾಡಿದೆ ನಿನ್ ಹೆಂಚಿ ನನ್ ಕೈಗೆ ಬರ್ತಾ. ಇದ್ಯಾವುದು ಆಗ್ಬಾರ್ದು ಅಂತಿದ್ರೆ ನನ್ ಮಾತು ಕೇಳು. ನೋಡು, ಇರಿಯಟ್, ನಾವು ಲಿಸನ್, ನಿನ್ ಮನೆ ಬಾಗಲ್ ತೆಗೆದು ನೋಡು, ಆಚೆ ಒಂದು ಸಣ್ಣ ಪ್ಯಾಕೆಟ್ ಇದೆ. ಸಮಾನ್ ಗೋ. ವೆರಿ ಗುಡ್. ಮೊದಲು ನನ್ನ ತಂದೆಯಲ್ಲಿ ಹೇಳು, ನಿನ್ ಮಗು ಪ್ರಾಣ ಹೆದರಿಕೆ ಇದೆ ಅಲ್ಲ ನಿಮಗೆ? ಆ ಬಾಟಲ್ ಸಿಕ್ತ, ಅದನ್ನ ಓಪನ್ ಮಾಡಿ ನೋಡು. ವಾಟ್? ಅದನ್ನ ಓಪನ್ ಮಾಡುವಂತ ಇರೋದ್ನಲ್ಲ, ಕಮಾನ್ ಓಪನ್ ಇಟ್. ಮಾತಾಡಿದ್ಯಾ? ಅದರೊಳಗೆ ಏನಿದೆ? ಅದರೊಳಗೆ ಒಂದು ಸಣ್ಣ ಬಾಟಲ್ ಇದೆ, ಅದಕ್ಕೊಂದು ಪಿನ್ ಚುಚ್ಚು ಇದೆ. ಆ ಪಿನ್ ಅಲ್ಲಿ ಏನಿದೆ? ಯಾವುದೋ ಒಂದು ಪೌಡರ್ ಇದೆ. ಫುಲ್ ಪೌಡರ್ ಅಲ್ಲ, ಸಯನೈಡ್. ಸಯನೈಡ್? ಅದನ್ನೇನ್ ಮಾಡ್ಬೇಕು ಹೇಳು. ನೀ ಆ ಪಿನ್ ಅನ್ನು ತಗೊಂಡು ಹೋಗಿ, ಇನ್ನೂ ಸಾಯಲೂ ಬಾರ್ದೆ, ಬದುಕಲೂ ಬಾರ್ದೆ, ಜ್ಞಾನ ಇಲ್ಲದೆ ಬಿದ್ದಿರೋ ಆ ಪಾರ್ಟಿ ಮೈಯಲ್ಲಿ ಚುಚ್ಚಬೇಕು. ಯು ಬ್ಲಡಿ ಫುಲ್. ಆ ಪಾರ್ಟಿನ ನಿರಂತರವಾಗಿ ಸ್ಪರ್ಧೆ ಸೇರ್ಸೋಕೆ ನಾನ್ ಮಾಡಿರೋ ಪ್ಲಾನ್ ಇದು. ನಿನ್ನ ಮನುಷ್ಯನೋ ರಾಕ್ಷಸನ ಹೇಳು. ನೋಡು ಪಾರ್ಟಿ, ನೀನ್ ಮೊದಲು ಈ ಕೆಲಸ ಮಾಡಬೇಕು, ಮಾಡಲೇಬೇಕು, ಇವತ್ತೇ, ಈಗಲೇ, ಇಲ್ಲ ಅಂದ್ರೆ ನಿನ್ ಕರುಳಿನ ಕುಡಿ. ಹಲೋ 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 ಹಲೋ. ಹೇಳ್ತಾನೆ ನಾನು ಆಸ್ಪತ್ರೆಗೆ ಸಾಗಿಸ್ತಾನಲ್ಲ ಪೇಷಂಟ್ ಮೈಗೆ,
ಈ ವಿಷ ಸೂಚಿನ ಚುಚ್ಚುಬಿಡ್ಬೇಕಂತೆ. ಚುಚ್ಚುಬಿಡಿ ಅಣ್ಣ, ಚುಚ್ಚುಬಿಡಿ. ನಮ್ಮ ಚಂದ್ರು ಸಿಗ್ತಾನೆ, ನಂಗೆ ಚಂದ್ರು ಬೇಕು. ನಾನು ಸಾಯೋದಕ್ಕ ನಿಮ್ಮನ್ ಚಂದ್ರಲ್ಲ, ಸಾಯೋದಕ್ಕ ನಿಮ್ಮನ್ ಚಂದ್ರಲ್ಲ. ಹಾಗಾದ್ರೆ ನನ್ನನ್ನು ಕೊಲೆ ಮಾಡು ಅಂತ ಹೇಳ್ತಿದ್ರು ಸರೋಜಾ? ನೀವೇನಾದ್ರೂ ಮಾಡಿ, ನನಗ್ ನನ್ ಚಂದ್ರು ಬೇಕು, ಚಂದ್ರು ಬೇಕು, ಚಂದ್ರು ಬೇಕು, ಚಂದ್ರು ಏನ್ ಸರ್? ಆ ಐದನೇ ನಂಬರ್ ವಾರ್ಡ್ ಹೋಗಿ ಈ ಬಿಲ್ನ ಕೊಟ್ಟು ಬಾ. ಸರಿ ಹೋಗು. ಏನ್ ಮಿಸ್ಟರ್ ದಯಾನಂದ್, ನೀವಿಲ್ಲಿ? ಮನಸ್ಸು ತಡಿಲಿಲ್ಲ, ಒಂದೇ ಟೆನ್ಷನ್ ಬೇರೆ. ನನಗೆ ಅರ್ಥವಾಗ್ತಾ ಇದೆ. ಪೇಷಂಟ್ ಇನ್ನೂ ಜ್ಞಾನ ಬಂದಿಲ್ಲ. ನಾನು ಹೋಗಿ ನೋಡ್ಬೋದಾ? ಸಾಮಾನ್ಯವಾಗಿ ಪರ್ಮಿಷನ್ ಇಲ್ಲ, ಬಟ್ ಬನ್ನಿ ನನ್ನ ಜೊತೆ. ಇವ್ರ ಪೇಷಂಟ್ ನೋಡ್ಬೇಕಂತೆ, ಒಳಗ್ ಬಿಡು. ಅಣ್ಣ, ನೀವೇ ಅಲ್ವಾ ನಮ್ಮ ಯಜಮಾನ್ರನ್ನ ಕರ್ಕೊಂಡ್ ಬಂದು ಆಸ್ಪತ್ರೆಗೆ ಸೇರಿಸಿದ್ದು? ಈ ಮಂಗಳೂರು ಸೂತ್ರ ಭದ್ರವಾಗಿರ್ಲಿ ಅಂತ ಆಶೀರ್ವಾದ ಮಾಡಿ ಅಣ್ಣ. ನೀವು ನಿನ್ನ ಎದೆಯಲ್ಲಿ ಎಷ್ಟೊಂದು ಕರುಣೆ ತುಂಬಿದ್ದಾನಪ್ಪ. ಸ್ನೇಹ ಸಂಬಂಧ ಯಾವುದೂ ಇಲ್ದಿರೆ ಅವನ ಮಗನ ಬಗ್ಗೆ ಇಷ್ಟೊಂದು ಅನ್ಕಂಪ. ಇಂತಹ ಸಮಯದಲ್ಲೂ ನನ್ನ ಮಗನ ಕ್ಷೇಮ ವಿಚಾರಿಸ್ಕೊಳಕ್ ಬಂದಿಯಲ್ಲ. ದೇವ್ರು ನಿನ್ನ ಸುಖವಾಗಿಟ್ಟಿರ್ಲಪ್ಪ.
ಮಿಸ್ಟರ್ ದಯಾನಂದ್, ನಿಮ್ಮ ತಾಳ್ಮೆ, ನಿಮ್ಮ ನಿರ್ಧಾರನ ಶ್ಲಾಘನೆ ಮಾಡೋದಕ್ಕೆ ನನಗೆ ಪದಗಳೇ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಎಂಥ ಮನುಷ್ಯಾದರೂ ಕೊಲೆಗಾರ ಹೇಳಿದ ಹಾಗೆ ವಿಷದ ಸೂಜಿನ ಚುಚ್ಚಿಬಿಡ್ತಾ ಇದ್ದ. ಬಟ್ ರಿಯಲಿ ಯುವರ್ ಗ್ರೇಟ್. ನಾನೇನು ಗ್ರೇಟ್ ಅಲ್ಲ ಸರ್. ನನಗೆ ಯಾವ ಹೆಸರು ಮೆಟ್ಲುಗಳು ಬೇಕಾಗಿಲ್ಲ. ನಾನು ಯಾವ ಆಸೆಯಿಂದ ನಾ ಮನುಷ್ಯನ ಆಸ್ಪತ್ರೆಗೆ ಸಾಗಿಸ್ತಿಲ್ಲ. ನನಗೆ ಬೇಕಾಗಿದ್ದು ನನ್ನ ಮಗು, ನನ್ನ ಮಗು. ಮೂರು ದಿವಸದಿಂದ ನನ್ನ ಮನೆ ಸ್ಮಶಾನ ಆಗ್ಬಿಟ್ಟಿದೆ. ನನ್ನ ಮಗು ಇಲ್ಲದೆ ನನ್ನ ಹೆಂಡತಿ ಉಚ್ಚಿ ಆಗ್ಬಿಡ್ತಾಳೆ. ಇದನ್ನ ನನಗೆ ಬೇಕಾಗಿತ್ತ? ಒಬ್ಬ ಮನುಷ್ಯನ ಪ್ರಾಣ ಉಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದು ದೊಡ್ಡ ಅಪರಾಧನೇ ಆಗೋಯ್ತು. ಇವತ್ತನ್ನು ಪ್ರಪಂಚದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಏನು ಪ್ರತಿಫಲ ಸಿಗುತ್ತೆ ಅಂತ ನನಗೀಗ ಅರ್ಥ ಆಯ್ತು. ಸರ್, ಯಾವ ಚಂಡಾಳ ನನ್ನ ಮಗನ ಎತ್ಕೊಂಡೋಗಿದ್ದಾನೋ ಅವನಿಗೆ ತಿರುಗ್ಬಾಣ ಆಗಿ ನಿಲ್ತೀನಿ. ನನ್ನ ಛಲ ಏನಿದೆ ಅಂತ ತೋರಿಸೇ ತೋರಿಸ್ತೀನಿ. ಟೇಕ್ ಇಟ್ ಈಸಿ ಮಿಸ್ಟರ್ ದಯಾನಂದ್. ಇಲ್ಲಿ ನೋಡಿ, ನಿಮ್ ಮಗುಗೋಸ್ಕರ ನಾನು ಒಬ್ಬನೇ ಅಲ್ಲ, ಇಡೀ ನಮ್ ಡಿಪಾರ್ಟ್ಮೆಂಟೇ ಹುಡುಕ್ತಾ ಇದೆ. ಮಿಸ್ಟರ್ ದಯಾನಂದ್, ಆ ಕಾರನ್ನ ಪ್ರಿಂಟ್ ಮಾಡಿದ ಪ್ರೆಸ್ ಯಾವುದು ಅಂತ ಇನ್ವೆಸ್ಟಿಗೇಟ್ ಮಾಡಿದೆ. ಆ ಪ್ರೆಸ್ನ ಹೆಸರು ಸತ್ಯ ಪ್ರಿಂಟಿಂಗ್ ಪ್ರೆಸ್ ಅಂತ. ಪ್ರೋಗ್ರಾಂ ನಡೆಯೋದು ಬಾಂಬೆನಲ್ಲಿ. ಪ್ರೋಗ್ರಾಂ ನಡೆಸ್ತಾ ಇರೋರು ಬಾಂಬೆ ಕರ್ನಾಟಕ ಸಂಘದವರು. ಅಲ್ಲಿಗೆ ಕರ್ನಾಟಕದಿಂದ ತುಂಬಾ ಜನ ಹೋಗ್ತಾರೆ. ನಿಮ್ ಮಗುನ ಕಿಡ್ನಾಪ್ ಮಾಡಿದ ಆ ಕೊಲೆಗಾರನಿಗೂ ಆ ಪ್ರೋಗ್ರಾಮ್ಗೂ ಏನೋ ಸಂಬಂಧ ಇರಬೇಕು ಅಂತ ಕಾಣುತ್ತೆ. ಅವನು ಬಾಂಬೆಗೆ ಹೋಗುವಾಗ ನಿಮ್ ಮಗುನ ಕರ್ಕೊಂಡು ಹೋಗೇ ಹೋಗ್ತಾನೆ. ಯಾಕೆ ಅಂದ್ರೆ ಅಕಸ್ಮಾತ್ ಪೊಲೀಸ್ನವ್ರು ಏನಾದ್ರೂ ಅವನ್ನ ಹಿಡಿಯೋ ಪ್ರಯತ್ನ ಪಟ್ಟರೆ ನಿಮ್ ಮಗುನ ಮುಂದಿಟ್ಟು ಅವನು ತಪ್ಪಿಸ್ಕೊಳಕ್ಕೆ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ನಾಳೆ ಫಸ್ಟ್ ಫ್ಲೈಟ್ಗೆ ನಾನು ನನ್ನ ವೈಫ್ ಹೋಗ್ತೀವಿ, ನೀವು ಅದೇ ಫ್ಲೈಟ್ ಹೊರಟ್ಬಿಡಿ. ಎಸ್. ನಮಸ್ಕಾರ, ಬನ್ನಿ ಬನ್ನಿ. ಮಹನೆಯರೇ ಮತ್ತು ಮಹಿಳೆಯರೇ, ನಮ್ಮ ಸಂಘದ 7ನೇ ಕನ್ನಡ ರಾಜ್ಯೋತ್ಸವಕ್ಕೆ ತಾವೆಲ್ಲರೂ ಬಂದದ್ದು ನನಗೆ ತುಂಬಾ ಸಂತೋಷವೆನಿಸಿದೆ. ಇದೇ ಸಂದರ್ಭದಲ್ಲಿ ಭಾರತದ ಸುಪ್ರಸಿದ್ಧ ಹಿನ್ನೆಲೆ ಗಾಯಕರಾದ ಶ್ರೀ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಗೂ ಸಂಗೀತ ನಿರ್ದೇಶಕ ಶ್ರೀ ಸತ್ಯಂ ಮತ್ತು ಅವರ ವಾದ್ಯವೃಂದದವರಿಂದ ಮನರಂಜನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಪಂಪರ ಕವಿವಾಣಿಯ ನಾಡು ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಚಾಮ
ಶಾಪಿಯ ವಿಶ್ವೇಶ್ವರಯ್ಯ ಜನಿಸಿದ ಈ ನಾಡು ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಹುಟ್ಟಿದಲ್ಲಿ ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ ಈಗ ಮುಖ್ಯ ಅತಿಥಿಗಳು ನೀತಿವಂತರು ಧರ್ಮಾತ್ಮರು ಹಾಗೂ ಕರ್ನಾಟಕ ರತ್ನರಾದ ಶ್ರೀ ಕರುಣಾಕರರು ನಮ್ಮ ಸಂಘದ ಬಗ್ಗೆ ತಮ್ಮನ್ನು ಉದ್ದೇಶಿಸಿ ನಾಲ್ಕು ಹಿತವಚನಗಳನ್ನು ಮಾತನಾಡಲಿ. ಲೇಡೀಸ್ ಅಂಡ್ ಜೆಂಟಲ್ಮನ್, ಈ ಶುಭ ಸಂದರ್ಭ ನನಗೆ ಬಹಳ ಸಂತೋಷವನ್ನುಂಟು ಮಾಡಿದೆ. ಯಾಕೆ ಅಂದ್ರೆ ಇತ್ತೀಚೆಗೆ ಕನ್ನಡ ನಾಡಿನಲ್ಲಿ ಎಲ್ಲಾ ಕಡೆಯಲ್ಲೂ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದಾರೆ. ಕನ್ನಡ ನಾಡಿನಲ್ಲಿ ಕನ್ನಡದ ಅಭಿಮಾನ ಶಾಶ್ವತವಾಗಿ ಉಳಿಸುವಂತ ಪಾತ್ರಗಳು ಈ ನಗರದಲ್ಲಿ ಕನ್ನಡ ಸಂಘ ಸ್ಥಾಪಿಸಿ ಚಾಚೂ ತಪ್ಪದೆ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇರತಕ್ಕಂಥ ಸ್ವಾಮಿ ಆಜಿನೋಗ್ಲಂತಹ ಪಾರ್ಥಿಯವರಿಗೆ ನಾವು ಎಷ್ಟು ಕೃತಜ್ಞತೆ ಅರ್ಪಿಸಿದ್ರು ಸಾಲ್ದು. ಕನ್ನಡ ನಾಡಿನ ಪಾರ್ಥಿ ಎಲ್ಲೇ ಇರಲಿ, ಮಕ್ಕಳಾಗಲಿ ದೊಡ್ಡವರಾಗಲಿ, ಅಭಿಮಾನ ಮುಖ್ಯ. ಮುಂದೆ ಹುಟ್ಟತಕ್ಕಂಥ ಪ್ರತಿ ಕನ್ನಡ ಪಾರ್ಥಿ ದೇಶಕ್ಕೋಸ್ಕರವಾಗಿ ದುಡಿಬೇಕು. ಈ ಪಾರ್ಟಿಗೆ ಅಂದ್ರೆ ನನಗೆ ಕರ್ನಾಟಕ ರತ್ನ ಅಂತ ಬೀರ್ ಕೊಟ್ಟಿರೋದ್ರಿಂದ ಅದನ್ನು ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಪಾರ್ಟಿ ಪಾರ್ಟಿ ಅಂತ ಸೇರಿಸ್ತಾನೆ ಇರ್ತಾನೆ. ಇಂತಹ ಸಂದರ್ಭದಲ್ಲಿ ನನ್ನ ಕರೆಸಿ ಗೌರವಿಸೋದಕ್ಕೋಸ್ಕರವಾಗಿ ಸೋಮ್ಯಾಜಿಲು ಅವ್ರಿಗೂ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಗುಡ್ ಲಕ್. ಇವನೇ ಅವನ ಇನ್ಸ್ಪೆಕ್ಟರ್, ಇವನೇ ಅವನು. ಬಿಡಿ ನನ್ನ ದಯಾನಂದ್. ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ದೀರಿ? ನಮ್ಮ ದೇಶದ ಅತ್ಯಂತ ಶ್ರೀಮಂತರಲ್ಲಿ ಅವರು ಒಬ್ರು. ಅವರಿಗೆ ಕರ್ನಾಟಕ ರತ್ನ ಅಂತ ಬಿರುದು ಕೊಟ್ಟಿದ್ದಾರೆ. ಅವರ ಹೆಸರು ಕರುಣಾಕರ ಅಂತ. ಬಿಡಿ ಇನ್ಸ್ಪೆಕ್ಟರ್. ದಯಾನಂದ್ ನೋಡಿ, ಮಾತು ಮಾತಿಗೆ ಪಾರ್ಟಿ ಅಂತ ಹೇಳಿದ ಕ್ಷಣಕ್ಕೆ ಅವರ ಮೇಲೆ ಅನುಮಾನ ಪಡಕ್ ಸಾಧ್ಯ ಇಲ್ಲ. ಅದು ಅಲ್ಲದೆ ಕಾನೂನು ಪ್ರಕಾರ ಅವರೇ ಅಪರಾಧಿ ಅಂತ ಹೇಳೋಕೆ ನಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಇನ್ಸ್ಪೆಕ್ಟರ್, ನಿಮ್ ಕಾನೂನು ಆಧಾರ ಅಂತ ಕೈ ಕಟ್ಕೊಂಡು ಕೂತಿದ್ರೆ ನನ್ ಮಗು ನನಗೆ ಸಿಗೋದಿಲ್ಲ. ನಿಮ್ಗೂ ನಿಮ್ ಕಾನೂನಿಗೂ ದೊಡ್ಡ ನಮಸ್ಕಾರ. ನನಗ್ ಬೇಕಾಗಿದ್ದ ನನ್ ಮಗು ಚಂದು. ದಯಾನಂದ್, ದಯಾನಂದ್ ಕರುಣಾಕರ್ ಅವರಿಗೆ ಕರ್ನಾಟಕ ರತ್ನ ಅಲ್ಲ ನೀನು, ಕೊಲೆ ಮೇಲೆ ಕೊಲೆ ಮಾಡೋ ಬಾಸ್ಟರ್ಡ್ ನೀನು. ಈಗ ನೀನು ನಿಜ ಹೇಳಿದ್ರೆ ನಿನ್ನ ನಾನು ಜೀವ ತಪ್ಪಿಲ್ಲ. ನನ್ನ ಮಗುವಲ್ಲಿ ಹೇಳು, ನನ್ನ ಮಗುವಲ್ಲಿ ವೆರಿ ಸಾರಿ ಕರ್ನಾಕರ್ ಅವರೇ, ಅವರು ಮಗು ಕಳ್ಕೊಂಡಿದ್ದಾರೆ, ಅದಕ್ಕೆ ತುಂಬಾ ಅಪ್ಸೆಟ್ ಆಗ್ಬಿಟ್ಟಿದ್ದಾರೆ. ದಯವಿಟ್ಟು ಏನು ತಿಳ್ಕೊಬೇಡಿ ಪ್ಲೀಸ್.
ಕ್ಷಮಿಸಿ ಕರುಣಾಕರ್ರೆ, ತಮಗೆ ಹೀಗಾಗಬಾರ್ದಾಗಿತ್ತು. ಯಾವನೊಬ್ಬರ ಹುಚ್ಚಿನಿಂದ ನಮ್ಮ ಕಾರ್ಯಕ್ರಮ ಸಮಾರಂಭ ಹೀಗಾಗಿಬಿಡ್ತು. ಇನ್ವಿಟೇಷನ್ ಕಾರ್ಡ್ ಬಂದುಕೊಂಡು ಎಲ್ಲ ಸರಿಯಾಗಿ ವ್ಯವಸ್ಥೆ ಮಾಡಿದ್ದು, ದಯಮಾಡಿ ಕ್ಷಮಿಸಬೇಕು. ಇಟ್ಸ್ ಆಲ್ ರೈಟ್. ಆ ಪಾರ್ಟಿಗೂ ಈ ಪಾರ್ಟಿಗೂ ಏನ್ ಸಂಬಂಧ? ನನಗೊಂದು ಅರ್ಥನೇ ಆಗ್ತಾ ಇಲ್ವಲ್ಲ. ಇರ್ಲಿ, ಡೋಂಟ್ ವರಿ, ನಾನು ಬರ್ತೀನಿ. ಆಯ್ತು. ಸಿಕ್ಕು ಎಸ್ ಹಲೋ, ಇನ್ಸ್ಪೆಕ್ಟರ್ ನಾಗೇಗೌಡ ಮಾತಾಡೋ. ಎಸ್ ಪಿ ಸ್ಪೀಕಿಂಗ್. ಎಸ್ ಸರ್. ನೋಡಿ, ಆಸ್ಪತ್ರೆಯಲ್ಲಿರೋ ಬಾಲಕೃಷ್ಣ ಅವ್ರಿಗೆ ಪ್ರಜ್ಞೆ ಬಂದಿದೆ. ಅವ್ರು ಹೇಳ್ತಾ ಇದ್ದಾರೆ ಆ ಕೊಲೆಗಾರ ಬೇರೆ ಯಾರೂ ಅಲ್ಲ ಅಂತ. ಕರ್ನಾಟಕ ರತ್ನ ಅಂತ ಬಿರುದು ಪಡೆದು ಮೆರಿತಾ ಇರೋ ಆ ಕರುಣಾಕರ. ಪ್ಲೀಸ್ ಅರೆಸ್ಟ್ ಹಿಮ್ ಇಮಿಡಿಯೇಟ್ಲಿ. ನಮ್ಮ ಎಷ್ಟು ಟ್ರೈನ್ ಹೋಗ್ತಾ ಇದ್ದಾರೆ, ನೀವು ಬೇರೆ ಟ್ರೈನಲ್ಲಿ ಬನ್ನಿ, ನಾನು ಕಾರ್ ಫಾಲೋ ಮಾಡ್ತೀನಿ.
रेड सिग्नल है साहब, आगे नहीं जा सकता, मैं क्या करूं? हमारे को भगवानी आइए बड़ो
ಮಿಸ್ಟರ್ ದಯಾನಂದ್, ನಿಮ್ಮನ್ನ ಎಷ್ಟು ಹೊಗಳಿದ್ರು ಸಾಕು, ನಿಮ್ಮ ಸಾಹಸ ನಿಜಕ್ಕೂ ಶ್ಲಾಘನೀಯ. ಏನ್ ಮಾಡಲಿ ಮಿಸ್ಟರ್, ನಾನು ಮನುಷ್ಯನಾಗಿ ಪಾಡೋದಕ್ಕೆ ಪ್ರಯತ್ನ ಪಟ್ಟೆ, ನಾ ತೊಟ್ಟ ಬಾಣ ನನಗೆ ತಿರುಗಬಾಣ ಆಗುತ್ತೆ.